पश्येमाक्षभिर्यजत्राः स्थिरैरङ्गैरेस्तुष्टुपागुंसस्तनूभिः व्यशेम देवहितं यदायुः। ओम शांति शांति शांति। ओम नमो ब्रह्मारिभ्यो ब्रह्म विद्या संप्रदाय कर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहित प्रज्ञानघन प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं। सूत्र भाष्यकृत वंदे भगवन्तौ पुनः पुनः। श्रीमच्छंकर भगवत्पूज्यपाद सद्गुरुभ्यो नमः। वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। अधीहि भगवो ब्रह्मा। ಎಲ್ರಿಗೂ ಅಕ್ಷಯ ತದಿಗೆಯ ಶುಭಾಶಯಗಳು. ಅಕ್ಷಯ ತದಿಗೆಯ ದಿನ ಏನು ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ದಾನ ಮಾಡ್ತೀವಿ, ಅದು ಅಕ್ಷಯವಾಗಬೇಕು ಅಂತ. ಚಿನ್ನ ತಗೊಂಡು ಇಟ್ಕೊಂಡು ಅದನ್ನು ಅಕ್ಷಯ ಮಾಡಬೇಕು ಅಂತಲ್ಲ, ಆಗಲಿ ಅದು ಅಕ್ಷಯವಾಗಲಿ, ಏನೀಗ ಲೌಕಿಕವಾದ ಸುಖಭೋಗಗಳು ಕೂಡ ಚೆನ್ನಾಗಿರಲಿ. ಲೌಕಿಕ ಸುಖಭೋಗಗಳನ್ನು ಬರೀ ಲೌಕಿಕಕ್ಕೆ ಮುಗಿಸ್ಬಾರ್ದು. ಶಾಸ್ತ್ರೋಕ್ತ ಅನುಷ್ಠಾನಗಳನ್ನು ಮಾಡ್ತೀವಿ, ಅದರಿಂದ ಅನೇಕ ಬಡಬಗ್ಗರಿಗೆ ಸಹಾಯ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡ್ರೆ ಲೌಕಿಕ ಭೋಗ ಇರಲಿ, ಏನು ತಪ್ಪು? ನಮ್ಮ ಶಾಸ್ತ್ರದಲ್ಲಿ ಲೌಕಿಕ ಭೋಗ ಅನುಭವಿಸ್ಬಾರ್ದು ಅಂತ ಹೇಳಿಲ್ಲ. ಅನುಭವಿಸೋವಾಗ ಯಾವ ರೀತಿ ಅನುಭವಿಸ್ಬೇಕು, ಸಂಪಾದನೆ ಮಾಡೋವಾಗ ಯಾವ ರೀತಿ ಮಾಡಬೇಕು, ಅದು ಮುಖ್ಯ. ಇವತ್ತಿನ ಪಾಠ ನಿನ್ನೆ ಆಗಿದ್ದು ಯಾವುದು? ಆಕಾಶದಂತೆ ಸರ್ವಗತನಾಗಿರುವಂತಹ ಪರಮಾತ್ಮನಿಗೆ ಹೋಗೋದು ಬರೋದು ಒಂದು ಕಡೆ ಇರೋದು ಅನ್ನೋದೆಲ್ಲ ಇಲ್ಲ. ಆದರೆ ವ್ಯೋಮ್ನನ್ಯ ಆತ್ಮ ಪ್ರತಿಷ್ಠಿತ ಅಂತಿದೆ. ಅವನು ಈ ಆಕಾಶದಲ್ಲಿ ಈ ಆತ್ಮನು ಪ್ರತಿಷ್ಠಿತನಾಗಿದ್ದಾನೆ ಅಂತ. ಆಕಾಶ ಅನ್ನೋದು ಯಾವುದೇ ಒಂದು ಅವಯವಗಳಿಲ್ಲದೆ ಇರುವಂಥ ಜಾಗ. ಪಾತ್ರೆಯಲ್ಲಿ ಹಾಲಿಡೋದು ಅನ್ನೋದು ಹೊಂದುತ್ತೆ, ಆಕಾಶದಲ್ಲಿ ಇಡುತ್ತೆ ಅಂದ್ರೇನು? ಎಲ್ಲವೂ ಆಕಾಶದಲ್ಲೇ ಇಡೋದು, ಅದು ಬೇರೆ ವಿಷಯ. ಆಕಾಶ ಇಲ್ಲದೇ ಇರೋ ಜಾಗ ಯಾವುದೂ ಇಲ್ಲ. ಆದರೆ ಆಕಾಶವೂ ಯಾವುದೋ ಒಂದರಲ್ಲಿದೆ. ಆತ್ಮನು ಆಕಾಶದಲ್ಲಿದ್ದಾನೆ ಅಂದರೆ ಆಕಾಶವೂ ಕೂಡ ಆತ್ಮನ ಆಧಾರದಿಂದಲೇ ತೋರ್ಕೊತಾ ಇರೋದು. ಅಂಥ ಆಕಾಶದಲ್ಲಿ ಆತ್ಮನು ಬುದ್ಧಿವೃತ್ತಿಗಳ ರೂಪದಲ್ಲಿ ಮತ್ತು ಬುದ್ಧಿವೃತ್ತಿಗೆ ಸಾಕ್ಷಿಯಾಗಿ ತೋರ್ಬರ್ತಾ ಇದ್ದಾನೆ. ಅವನು ಆ ಆಕಾಶದಲ್ಲಿದ್ದಾನೆ ಅಂತ ಹೇಳಿದ್ದು ಏನು ಉದ್ದೇಶ ಅಂದರೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ. ಇಲ್ಲಿರೋದು ಅನ್ನೋದು ಯಾವುದಕ್ಕೆ ಅಂಟ್ಕೊಂಡಿದೆ? ಅಂಟ್ಕೊಳತ್ತಾ? ಮತ್ತು ಅವನು ಆತ್ಮ ಅಂತ ಹೇಳಿದ್ರಿಂದ ಚೈತನ್ಯ ರೂಪ, ಚೈತನ್ಯ ರೂಪನಾದವನು ಇರ್ತಾನೆ ಅಂದ್ರೇನು? ಚೈತನ್ಯ ರೂಪ ಅನ್ನೋದು ಒಂದು ಪರಿಚ್ಛಿನ್ನವಾದ ರೂಪದಲ್ಲಿ ಇರೋಲ್ಲ ಯಾವತ್ತು. ಚೈತನ್ಯಕ್ಕೆ ಪರಿಚ್ಛಿನ್ನತೆ ಇಲ್ಲ, ದೇಶಕಾಲಾದಿಗಳ ಕಟ್ಟುಪಾಡಿಲ್ಲ ಚೈತನ್ಯಕ್ಕೆ, ಜ್ಞಾನಕ್ಕೆ. ಅದರಿಂದ ಆತ್ಮನು ಆಕಾಶದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅಂದರೆ ಅವನು ಯಾವಾಗಲೂ ಎಲ್ಲ ಕಡೆಯಲ್ಲೂ ಇದ್ದೇ ಇದ್ದಾನೆ. ಅಲ್ಲಿ ಹೃದಯದಲ್ಲಿ ಅವನನ್ನು ನೀವು ಚೈತನ್ಯ ರೂಪನ ತಿಳ್ಕೋಬೇಕು ಅಂತ. ಅವನದಾದ ರೂಪ ಚೈತನ್ಯ ರೂಪವೇ, ತಿಳ್ಕೊಳ್ಳೋ ಜಾಗ ಹೃದಯವೇ. ಎಲ್ಲ ಹೊರಗಡೆ ತಿಳ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ತಿಳ್ಕೊಂಡ ತಕ್ಷಣ ತಪ್ಪೇ ತಿಳ್ಕೊತೀವಿ ನಾವು. ಇವತ್ತು ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತೋನ್ನೇ ಹೃದಯ ಸನ್ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ ಆನಂದ ರೂಪಮೃತಂ ಯದ್ವಿಭಾತಿ. ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತ ಸನ್ನಿಧಾಯ ಪರಿಪಶ್ಯಂತಿ. ಈತನು ಈಗ ನಿನ್ನೆಯಿಂದ ಶುರು ಮಾಡಿರೋ ವಿಚಾರ ಏನು ಅಂದರೆ ಏನೆಂದು ಧ್ಯಾನಿಸಬೇಕು, ಎಲ್ಲಿ ಧ್ಯಾನಿಸಬೇಕು ಅನ್ನೋ ವಿಚಾರವನ್ನು ಶುರು ಮಾಡ್ತಾ ಇದೆ. ಮತ್ತು ಈಗ ಇನ್ನೊಂದು ಹೇಳ್ತಾ ಇದೆ, ನಿನ್ನೆ ಹೇಳಿದ್ದು
ಯಸ್ಸರ್ವಜ್ಞಸ್ಸರ್ವವಿತ್ ಯಸ್ಯೈಷ ಮಹಿಮಾ ಭುವಿ ದಿವ್ಯೇ ಬ್ರಹ್ಮಪುರೇಶ್ಯೇಷ ವ್ಯೋಮನ್ಯಾತ್ಮ ಪ್ರತಿಷ್ಠಿತ ಅಂತ. ಆತ್ಮನು ಹೃದಯಾಕಾಶದಲ್ಲಿ ಜ್ಞಾನವೆಂಬ ಬೆಳಕುಗಳರು ಪ್ರತ್ಯಯಗಳು, ಪ್ರತ್ಯಯಗಳೇ ಇಲ್ಲಿ ಬೆಳಕು. ಈಗ ಒಂದು ಪಟ್ಟಣದಲ್ಲಿ ಹೇಗೆ ಬೇರೆ ಬೇರೆ ಬೆಳಕನ್ನು ಹಾಕಿರ್ತಾರೋ ಎಲ್ಲ ಕಡೆ ಕಾಣಬೇಕು ಅಂತ, ಹಾಗೆ ನಮ್ಮ ಎಲ್ಲ ನಡೆಗಳು ನಮಗೆ ಕಾಣಬರುವುದು ನಮ್ಮ ಪ್ರತ್ಯಯಗಳ ಮೂಲಕ. ಒಬ್ಬ ವ್ಯಕ್ತಿ ಏನಾಗಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವನ ಮನಸ್ಸಿನಲ್ಲಿ, ಅವನಿಗೋ ಗೊತ್ತಾಗೋದದು ಬೇರೆಯವ್ರಿಗಲ್ಲ, ಅವನ ಮನಸ್ಸಿನಲ್ಲಿ ಹೇಳುತ್ತಿರುವ ಪ್ರತ್ಯಯಗಳು, ಆ ಪ್ರತ್ಯಯಗಳು ಎಷ್ಟು ಸ್ಟ್ರಾಂಗ್ ಆಗಿ ಹೇಳುತ್ತೋ ಆ ರೀತಿಯಾಗಿ ಇಂದ್ರಿಯಗಳಿಂದ ಕೆಲಸ ಮಾಡ್ತಾನೆ, ಆ ರೀತಿಯಾದ ಮಾತುಗಳನ್ನಾಡ್ತಾನೆ. ಅದರಿಂದ ಇವನು ಮಾತಾಡ್ತಾ ಇದ್ದರೂ ಗೊತ್ತಾಗುತ್ತೆ ಕಣ್ರಿ ಇವನೇನು ಅಂತ ಅಂದ್ಬಿಡ್ತಾರೆ ಅಲ್ವಾ. ಆ ಮಾತೆಯು ಹೇಗೆ ಬರುತ್ತೆ ಅಂದರೆ ಹೃದಯದಲ್ಲಿರುವ ಪ್ರತ್ಯಯಗಳ ಮೂಲಕ ಬರುತ್ತೆ. ಆ ಹೃದಯದಲ್ಲಿರುವ ಪ್ರತ್ಯಯವೇ ಬೆಳಕು. ಹೀಗೆಲ್ಲಿ ಲೌಕಿಕವಾದ ಬೆಳಕು ಹೇಗೆ ಎಲ್ಲವನ್ನು ತೋರಿಸ್ಬಿಡುತ್ತೋ ಹಾಗೆ ಪ್ರತ್ಯಯಗಳ ಬೆಳಕು ನಮ್ಮನ್ನೆಲ್ಲ ಅರ್ಥ ಮಾಡಿಸ್ಬಿಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರತ್ಯಯಗಳನ್ನು ಶುದ್ಧ ಮಾಡಿಕೊಂಡು ಶುದ್ಧವಾದ ಪ್ರತ್ಯಯಗಳು, ಶಾಸ್ತ್ರೋಕ್ತವಾದ ಪ್ರತ್ಯಯಗಳು ಮನಸ್ಸಿನಲ್ಲಿ ಹೇಳೋ ಥರ ಮಾಡಿಕೊಂಡು ಅಂದರೆ ಶಾಸ್ತ್ರೋಕ್ತವಾದ ಆಚರಣೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ರೆ ಸಾಕು ನಾವು ಅದು ಪ್ರತ್ಯಯಗಳು ಹಾಗೆ ಹೇಳಕ್ಕೆ ಶುರುವಾಗುತ್ತೆ. ಸ್ವಲ್ಪ ದಿನ ತಗೋಬಹುದು, ಕೆಲವ್ರಿಗೆ ಬೇಗವೇ ತಗೋಬಹುದು, ಅವರು ಹಿಂದಿನ ಜನ್ಮದಲ್ಲೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲ ಅಂದರೆ ಶಾಸ್ತ್ರೋಕ್ತವಾದ ಕರ್ಮಗಳನ್ನು, ಶಾಸ್ತ್ರೋಕ್ತ ಭಾವನೆಗಳನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇರ್ತಾನೋ ಅಷ್ಟು ಒಳ್ಳೆಯ ಪ್ರತ್ಯಯಗಳು ಹೃದಯದಲ್ಲಿ ಹೇಳ್ತಾ ಹೋಗುತ್ತೆ. ಆ ಪ್ರತ್ಯಯಗಳೇ ಬೆಳಕು ಆತ್ಮ ತಿಳ್ಕೊಳ್ಳೋಕ್ಕೆ. ಆ ಪ್ರತ್ಯಯಗಳಿಗೆ ಸಾಕ್ಷಿಯಾಗಿ ಪ್ರತ್ಯಯಗಳ ರೂಪದಲ್ಲಿ ಪ್ರತ್ಯಯಗಳಿಗೆ ಅಂಟ್ಕೊಳ್ಳದೆ ತೋರ್ ಬರ್ತಾ ಇರ್ತಾನೆ. ಆ ಪ್ರತ್ಯಯಗಳೇ ಅದನ್ನು ತಿಳಿಸ್ಕೊಡುತ್ತವೆ. ಸಾತ್ವಿಕ ಪ್ರತ್ಯಯವೂ ಕೂಡ ನಿಜವಾದದ್ದೇನೇನಲ್ಲ. ಇದನ್ನು ಸಾತ್ವಿಕ ಪ್ರತ್ಯಯಗಳು ಅಂತೀವಿ. ಯಾವುದನ್ನು? ಹೃದಯದಲ್ಲಿ ಒಳ್ಳೆಯ ಧರ್ಮ, ನ್ಯಾಯ, ನಿಷ್ಠೆ, ಅಹಿಂಸೆ, ಈ ರೀತಿಯಾದ ಪ್ರತ್ಯಯಗಳು. ಶಾಸ್ತ್ರ ಮಾರ್ಗವನ್ನು ಅನುಸರಣೆ ಮಾಡಬೇಕು, ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಪ್ರತ್ಯಯಗಳು ಹೇಳುತ್ತಲ್ಲಪ್ಪ, ಆ ಪ್ರತ್ಯಯಗಳಿಗೆ ಸಾತ್ವಿಕ ಪ್ರತ್ಯಯಗಳು ಅಂತ ಹೆಸರು. ಆ ಪ್ರತ್ಯಯಗಳೇನು ಪರಮಾತ್ಮ ರೂಪ ಏನಲ್ಲ ಅದು, ಆದರೆ ಅದು ತೋರಿಸ್ಕೊಡುತ್ತೆ. ಆ ಮಾರ್ಗವನ್ನು ಹಿಡಿಯೋದು ನಮಗೆ ಅನುಕೂಲವಾಗಿ. ಅದರಿಂದ ಪ್ರತ್ಯಯಗಳೇ ಬೆಳಕುಗಳಾಗಿ ಆ ತತ್ವವಾದ ನಿಜಸ್ವರೂಪವನ್ನು ಅರ್ಥ ಮಾಡಿಸುತ್ತೆ ಅಂತ ನಿನ್ನೆ ಹೇಳಿತ್ತು. ಈಗ ಇನ್ನೊಂದು ಪ್ರಕಾರದಲ್ಲಿ ಹೇಳ್ತಾ ಇದ್ದೆ, ಆತನು ಮನೋಮಯನು ಅಂತ. ಮನೋಮಯನು ಅಂದರೆ ಮಯ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ವಿಕಾರಾರ್ಥೆ ಮಯಟೆ, ಪ್ರಾಚುರ್ಯಾರ್ಥೆ ಮಯಟೆ, ತಾದ್ರೂಪ್ಯಾರ್ಥೆ ಮಯಟೆ ಅಂತ ಇದೆ. ವಿಕಾರಾರ್ಥದಲ್ಲಿ ಹೇಗೆ ಅಂದರೆ ಈ ವಿಗ್ರಹ ಶಿಲಾಮಯ ಅಂದ್ರೇನು ಅಲ್ಲ, ಅದು ತಾದ್ರೂಪ್ಯಾರ್ಥೆ ಮಯಟದು. ತಾದ್ರೂಪ್ಯಾರ್ಥೆ ಮಯಟ ಅಂದರೆ ಅದನ್ನೇ ಅದು ಅಂತ ಹೇಳೋದು. ಈ ವಿಗ್ರಹ ಶಿಲಾಮಯ ಅಂದ್ರೇನು? ಶಿಲೆಯನ್ನೇ ಶಿಲಾಮಯ ಅಂತ ಇರೋದು, ಅಲ್ಲೇನು ವ್ಯತ್ಯಾಸ ಏನಾಗಿಲ್ಲ. ವಿಕಾರಾರ್ಥೆ ಮಯಟಲ್ಲಿ ಈ ಮೊಸರು ಹಾಲ್ಮಯ, ಹಾಲಿನ ವಿಕಾರ ಅಂತ ಅಲ್ವಾ. ಪ್ರಾಚುರ್ಯಾರ್ಥೆ ಮಯಟ್ ಅಂದರೆ ಈ ಅಕ್ಕಿ ಕಲ್ಲುಮಯ, ಅಂದರೆ ಕಲ್ಲು ಜಾಸ್ತಿ ಇದೆ ಅಂತ ಅರ್ಥ. ಪ್ರಾಚುರ್ಯಾರ್ಥೆ ಮಯಟ್ ಅಂದರೆ ಹೆಚ್ಚಾಗಿರುವುದು ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ. ಅದೇ ಅದು ಅನ್ನೋ ಅರ್ಥದಲ್ಲೂ ಮಯಟ್ ಪ್ರತ್ಯಯ ಬರುತ್ತೆ. ಅದರ ವಿಕಾರ ಅನ್ನೋ ಅರ್ಥದಲ್ಲೂ ಮಯಟ್ ಪ್ರತ್ಯಯ ಬರುತ್ತೆ. ಇಲ್ಲಿ ಮನೋಮಯನು ಅನ್ನುವಾಗ ಹೆಚ್ಚಾಗಿ ಮನಸ್ಸಿನಲ್ಲಿ ತೋರಿ ಬರ್ತಾನೆ ಅಂತ. ಹೆಚ್ಚಾಗಿ ತೋರಿ ಬರ್ತಾನೆ ಅಂದರೆ ಏನು ಅಂದರೆ, ಈ ಎಲ್ಲ ರೂಪದಲ್ಲಿ ತೋರಿ ಬರ್ತಾ ಇರೋದು ಅವನೇ, ಆದರೆ ಅವನ ನಿಜ ರೂಪವನ್ನು ನೀವು ಮನಸ್ಸಲ್ಲೇ ತಿಳ್ಕೋಬೇಕು. ಅವನಿಗೆ ತೋರಿ ಬರ್ತಾನೆ ಅಂತ ಹೇಳಿದ್ರಿಂದ ಅವನು ಅದಕ್ಕೆ ಅಂಟ್ಕೊಂಡಿಲ್ಲ ಅಂತಲೂ ತಿಳ್ಕೋಬೇಕು. ಆ ರೂಮಿನಲ್ಲಿ ಅವನಿರ್ತಾನೆ ಅಂದರೆ ರೂಮಿಗೆ ಅಂಟ್ಕೊಂಡಿದ್ದಾನೆ ಅಂತ ಅರ್ಥವೇ? ಖಂಡಿತ ಇಲ್ಲ. ಅವನ್ ಎಲ್ಲರಿ ನೋಡ್ಬೋದು ಅವ್ರನ್ನ, ತಹಸೀಲ್ದಾರ್ ಎಲ್ಲಿ ಸಿಗ್ತಾರೆ ಅಂದರೆ ಆಫೀಸಲ್ಲಿ ನೋಡಬೇಕು. ಆಫೀಸಲ್ಲೂ ಒಂದು ರೂಮ್ ಒಳಗೆ ನೋಡ್ಬೇಕು ಅವ್ರನ್ನ, ರೂಮಲ್ಲೂ ಒಂದು ಕುರ್ಚಿ ಮೇಲೆ ನೋಡ್ಬೇಕು ಅವ್ರನ್ನ. ಆದರೆ ಅವ್ರು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಲ್ಲಿ. ಹೇಗೋ ಹಾಗೆ ಮನೋಮಯನು ಅಂದರೆ ಹೆಚ್ಚಾಗಿ ಮನಸ್ಸಲ್ಲಿ ತೋರ್ ಬರ್ತಾನೆ ಅಂತ. ಹೆಚ್ಚಾಗಿ ಅಂತ ಹೇಳಿದ್ರಿಂದ ಅವನ ನಿಜ ರೂಪ ಅದಕ್ಕಿಂತಲೂ ಬೇರೆಯಾಗಿದೆ. ಆದರೆ ಅವನು ತೋರ್ ಬರೋವಾಗ ಅಲ್ಲಿ ತೋರ್ ಬರ್ತಾನೆ. ಮನಸ್ಸಿನಲ್ಲಿ ಮೊದಲು ತೋರಿ, ಅಲ್ಲಿ ಪ್ರತ್ಯಯಗಳ ರೂಪದಲ್ಲಿ ತೋರಿ, ಅದಾದ ಮೇಲೆ ಇಂದ್ರಿಯಗಳ ಮೂಲಕ ಆಯಾಯ ವಿಷಯವನ್ನು ಬೆಳಗುವ ಮೂಲಕ ತೋರಿ, ಮತ್ತೆ ಆ ವಿಷಯವಾಗಿರೋದು ಅವನೇ. ಅವನಿಗಿಂತ ಬೇರೆ ಯಾವುದೂ ಇಲ್ಲ. ಕನಸು ಇದಕ್ಕೆ ಸ್ಪಷ್ಟ ಉದಾಹರಣೆ. ಕನಸಿನಲ್ಲಿ ಇಡೀ ಕನಸು ಮನಸ್ಸೇ ಕನಸಿನ ರೂಪವನ್ನು ತಾಳಿದೆ, ಅಷ್ಟು ಮನಸ್ಸೇ ಅದು.
ಅವನು ಅದೆಲ್ಲವನ್ನೂ ಸಾಕ್ಷಿಯಾಗಿ ಬೆಳಗ್ತಾ ಇದ್ದಾನೆ. ಆ ಸಾಕ್ಷಿ ರೂಪದ ಬೆಳಕನ್ನು ಬಿಟ್ಟು ಆ ಮನಸ್ಸು ಏನು ಕೆಲಸ ಮಾಡಲ್ಲ. ಅಲ್ಲಿ ತೋರ್ತಾ ಇರೋ ಅಷ್ಟೂ ಚೈತನ್ಯವೂ ಅವನೇ. ಅಂದಿನ ಮನಸ್ಸಿನಲ್ಲೇ ತೋರಿ ಬರ್ತಾನೆ ಅಂತ. ಮನಸ್ಸಿನಲ್ಲಿ ತೋರಿ ಬರ್ತಾನೆ ಅಂದರೆ ಯಾವ ಒಂದು ಮನಸ್ಸು ಅಂತ ಹೇಳಲಿಲ್ವಲ್ಲ, ಎಲ್ಲ ಮನಸ್ಸಿನಲ್ಲೂ ತೋರಿ ಬರ್ತಾ ಅಂತಾನೆ. ಅದರಿಂದ ಸರ್ವವ್ಯಾಪಕನಾಗಿ ಹೆಚ್ಚಾಗಿ ಮನಸ್ಸಿನಲ್ಲಿ ತೋರಿ ಬರ್ತಾನೆ. ಇನ್ನು ಪ್ರಾಣ ಮತ್ತು ಶರೀರವನ್ನು, ಅಥವಾ ಪ್ರಾಣವೇ ಅವನಿಗೆ ಶರೀರ, ಅದನ್ನು ಅವನಿಗೆ ಎಳ್ಕೊಂಡು ಹೋಗೋನು. ಈಗ ಒಬ್ಬ ವ್ಯಕ್ತಿಯ ಶಕ್ತಿಯನ್ನು ಹೇಗೆ ಗುರುತು ಮಾಡ್ತೀವಿ? ಇವ್ರು ಇಷ್ಟು ಎತ್ತಾರೆ, ಇಷ್ಟು ಶಕ್ತಿ ಇದನ್ನು ಎತ್ತಾರೆ ಅಂತ ಏನು ಹೇಳ್ತೀವಲ್ಲ, ಏನೋ ಸೇರಿಸ್ತಾರಲ್ಲ ಪ್ಲೇಟ್ಗಳು, ಎರಡು ಪ್ಲೇಟು, ಮೂರು ಪ್ಲೇಟು, ನಾಲ್ಕು ಪ್ಲೇಟು ಅಂತ ಏನೋ ಹೇಳ್ಕೊಂಡು ಹೋಗ್ತಾರಲ್ಲ, ಅಥವಾ ಆ ವ್ಯಕ್ತಿಯ ಶಕ್ತಿಯನ್ನು ಹಾಗೆ ತಾನೇ ಅರಿಯೋದು. ಆದರೆ ಯಾವನಿಗೆ ಪ್ರಾಣವೇ ಶರೀರವೋ ಆ ಪ್ರಾಣ ಶರೀರವನ್ನು ಹೇಳ್ಕೊಂಡು ಹೋಗೋನು. ಅವನು ಹೇಗಿರಬೇಕು? ಮೊದಲನೇದಾಗಿ ಪ್ರಾಣವೇ ನಮಗೆ ಗೊತ್ತಾಗ್ತಾ ಇಲ್ಲ, ಪ್ರಾಣ ಕಣ್ಣಿಗೆ ಕಾಣುವಂಥದ್ದಲ್ಲ ಅಲ್ವಪ್ಪ. ಆದರೆ ಒಂದಂತೂ ಸತ್ಯ, ಪ್ರಾಣ ಇಲ್ಲದೆ ಇದ್ಯಾವುದೂ ಇರೋಲ್ಲ ಅಂತ ಗೊತ್ತು. ಇದ್ಯಾವುದಕ್ಕೂ ಸ್ವತಃ ಅಸ್ತಿತ್ವ ಇಲ್ಲ ಪ್ರಾಣ ಬಿಟ್ಟು ಅಂತ. ಆದರೆ ಪ್ರಾಣವು ಯಾವ ಆತನಿಗೆ ಶರೀರವು ಅಂತ ಹೇಳಿದ್ರಿಂದ ಪ್ರಾಣಕ್ಕೆ ಇದು ಶರೀರ, ಅದರಿಂದಲೇ ಪ್ರಾಣ ಹೊರಟೋದ್ಮೇಲೆ ಇದಿರಲ್ಲ, ಮತ್ತು ಪ್ರಾಣ ಇದು ಕಂಡುಕೊಂಡು ಇಲ್ಲ. ಹೇಗೋ ಹಾಗೆ ಪ್ರಾಣವನ್ನು ಶರೀರವಾಗಿಳ್ಳೋನು ಕೂಡ ಪ್ರಾಣ ಕಂಡುಕೊಂಡಿಲ್ಲ, ಮತ್ತು ಪ್ರಾಣನ ಏನು ಗುಣಲಕ್ಷಣ ಇದೆಯೋ ಅದೆಲ್ಲದಕ್ಕಿಂತಲೂ ಅವನು ವಿಲಕ್ಷಣ, ಅದಕ್ಕಿಂತಲೂ ಸೂಕ್ಷ್ಮ, ಅದಕ್ಕಿಂತಲೂ ಶಕ್ತಿವಂತ. ನೀವು ಪ್ರಾಣನ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಶಕ್ತಿ ಬಂದರೆ ಪರಮಾತ್ಮನ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಪ್ರಾಣತತ್ವವೇ ಅರ್ಥ ಆಗಲಿಲ್ಲ ಅಂದರೆ ಪರಮಾತ್ಮತತ್ವ ಇನ್ನೂ ಸೂಕ್ಷ್ಮವಾಗಿರೋದು, ಇನ್ನೂ ಕಷ್ಟ ಅದು. ಇಂದ ಪ್ರಾಣವನ್ನು, ಪ್ರಾಣವನ್ನು ಶರೀರವಾಗಿ ಇಟ್ಕೊಂಡು ಅದನ್ನು ಎಳ್ಕೊಂಡು ಹೋಗೋನು. ಅಂದರೆ ಈಗ ಜೀವ ಈ ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಪ್ರಾಣವನ್ನು ಎಳ್ಕೊಂಡು ಹೋಗಲ್ವೇ? ಜೀವ ಹೋದ ತಕ್ಷಣ ಪ್ರಾಣ ಅದರಿಂದ ಹೊರಟೋಗುತ್ತೆ, ಅವನು ಭೃತ್ಯ. ಅವನು ಪ್ರಾಣ ಅನ್ನೋದನ್ನು ನಮ್ಮ ಶಾಸ್ತ್ರದಲ್ಲಿ ಹಿರಣ್ಯಗರ್ಭ ತತ್ವಕ್ಕೆ ಕೊಟ್ಟಿರೋದು, ಅದು ಹುಟ್ಟಿರೋದದು. ಆಮೇಲೆ ಪ್ರಾಣ ಅನ್ನೋದು ಕ್ರಿಯಾರೂಪ, ಆದ್ದರಿಂದಲೇ ಜಡ. ಪ್ರಾಣನಿಗೆ ಸ್ವತಃ ಚೈತನ್ಯ ಇಲ್ಲ, ಜೀವನ ಚೈತನ್ಯವೇ ಅವನಿಗೆ ಚೈತನ್ಯ. ಯಾಕೆ ಪ್ರಾಣ ಮತ್ತು ಜೀವ ಎರಡು ಭಾಗ ಮಾಡಿದರು ಅಂದರೆ, ಕ್ರಿಯೆಗಳು ಸ್ವತಃ ಜೀವನಿಗೆ ಸೇರಿಲ್ಲ, ಅವನು ಯಾವಾಗಲೂ ಚೈತನ್ಯ ಅಲ್ವೇ. ಅವನು ಚೈತನ್ಯ ಅಂದರೆ ಜ್ಞಾನ, ಜ್ಞಾನ ಯಾವುದಕ್ಕಾದ್ರೂ ಸೇರಿಕೊಳ್ಳುತ್ತೆ, ಮಾತ್ರ ಜ್ಞಾನದ ಆಧಾರವಿಲ್ಲದೆ ಯಾವ ಕ್ರಿಯೆನೂ ನಡೆಯಲ್ಲ. ಕ್ರಿಯೆ ನಡೆಯೋದಕ್ಕೆಲ್ಲ ಜ್ಞಾನದ ಆಧಾರ ಬೇಕು, ಆ ಚೈತನ್ಯದ ಆಧಾರ ಬೇಕು. ಆದರೆ ಆ ಚೈತನ್ಯ ಮಾತ್ರ ಅದಕ್ಕೆ ಸೇರಿಲ್ಲ. ಯಾಕೆ ನೋಡ್ತಾ ಇದೆ ಅದು, ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದಲೇ ಅದಕ್ಕೆ ಸೇರಿಲ್ಲ. ಆ ದೃಷ್ಟಿಯಲ್ಲಿ ಆ ಚೈತನ್ಯವನ್ನು ಪ್ರಾಣವನ್ನು ಭೇದ ಮಾಡಿದ್ದು. ಭೇದ ಮಾಡಿದ್ದು ಅನ್ನೋದು ಒಂದು ಮಟ್ಟಕ್ಕೆ ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದೇ ತತ್ವ, ಅದು ಬೇರೆ ವಿಷಯ ಅಲ್ವೇ. ಇಲ್ಲಿ ನಾವು ತಿಳುವಳಿಕೆಯ ಕ್ರಮದಲ್ಲಿ ಈ ಪ್ರಾಣವನ್ನೇ ನಮ್ಮ ರೂಪ ಅಂತ ನಾವು ಅಂದ್ಕೊಂಬಿಡ್ತೀವಿ. ಒಂದು ಕ್ಷಣದಲ್ಲಿ ಪ್ರಾಣ ಹೋಯ್ತು ಅಂದರೂ ಹೋಯ್ತು, ನಮ್ಮ ಜೀವನ ಮುಗಿಯಿತಲ್ಲಿಗೆ ಅಂತ. ಪ್ರಾಣ ಹೋಯ್ತು ಅಂದರೂ ನಾನೇನು ಯೋಚನೆ ಮಾಡಬೇಕಾಗಿಲ್ಲ. ಪ್ರಾಣ ಅನ್ನೋದು ಕ್ರಿಯಾರೂಪ, ಆ ಕ್ರಿಯಾರೂಪವಾದ ಎಲ್ಲವನ್ನು ನಾನು ನೋಡ್ತಾ ಇರೋದ್ರಿಂದಲೇ ಪ್ರಾಣನಿಗೆ ನಾನು ಸಾಕ್ಷಿಯಾಗಿದ್ದೀನಿ ಹೊರತು ಪ್ರಾಣನಿಗೆ ನಾನು ಅಂಟ್ಕೊಂಡಿಲ್ಲ, ಅದು ನನ್ನ ನಿಜರೂಪ ಅಲ್ಲ. ಆ ನನ್ನ ನಿಜರೂಪವನ್ನು ಅರ್ಥ ಮಾಡಿಸೋದಕ್ಕೆ ಇಲ್ಲಿ ಭೇದ ತೋರಿಸಿದ್ದೆ ಹೊರತು ನಿಜವಾಗಿ ಭೇದ ಅನ್ನೋದು ಯಾವುದು ಎಲ್ಲೂ ಇಲ್ಲ. ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋದೇ ಸಿದ್ಧಾಂತ. ಇನ್ನು ಪ್ರತಿಷ್ಠಿತ ಅನ್ನೇ ಹೃದಯ ಸನ್ನಿಧಾಯ, ಆತನು ಹೃದಯವನ್ನು ಹತ್ತಿರವಾಗಿಟ್ಟುಕೊಂಡು ಅತ್ಯಂತ ಹತ್ತಿರದಲ್ಲಿ ಹೃದಯವನ್ನು ಇಟ್ಕೊಂಡಿದ್ದಾನ. ಹೃದಯ ಅಂದರೆ ಹೃದಯಾಕಾಶವಾದ ಬುದ್ಧಿಯನ್ನು ಅತ್ಯಂತ ಹತ್ತಿರದಲ್ಲಿ ಇಟ್ಟುಕೊಂಡು ಈ ಅನ್ನದಲ್ಲಿ ತೋರ್ಬರ್ತಾ ಇದ್ದಾನೆ. ಇದು ಅನ್ನ, ಅನ್ನಮಯವಾದ ಶರೀರ. ಅನ್ನಮಯ ಅಂದ್ರೇನು ಇಲ್ಲಿ ಶರೀರಕ್ಕೆ? ಅನ್ನದ ವಿಕಾರ ಅಂತ ಅರ್ಥ. ಅನ್ನವೇ, ತಿನ್ನುವಂಥ ಅನ್ನವೇ ಈ ರೂಪವನ್ನು ತಾಳಿದೆ. ಅನ್ನದ ವಿಕಾರ ಅಂತಲೂ ಹೇಳಬಾರ್ದು, ಈಗಲೂ ಇದು ಅನ್ನವೇ. ಈಗಲೂ ಇದು ಅನ್ನವಾದ್ದರಿಂದಲೇ ಬೇರೆ ಪ್ರಾಣಿಗಳಿಗೆ ಇದನ್ನು ನೋಡಿದ್ರೆ ಅಯ್ಯೋ ಇಷ್ಟು ಚೆನ್ನಾಗಿದೆ, ಒಂದು ಎರಡು ದಿನಕ್ಕೆ ಆಗತ್ತೆ ನನಗೆ ಅಂತ ಅನಿಸುತ್ತೆ. ಅದಕ್ಕೆ ಈ ತೋಳ, ನಾಯಿ, ಸಿಂಹ, ಹುಲಿ ನೋಡಿದ್ರೆ ನಮ್ಮನ್ನು ಯಾಕೆ ತಿನ್ನಕ್ಕೆ ಬರುತ್ತೆ? ಹಾಂ, ಅದೇ ಈಗ ನಾವು ಕಲ್ಲು ನೋಡಿದ್ರೆ ತಿನ್ನಕ್ಕೆ ಹೋಗ್ತೀವಾ? ಆದರೆ ಇದು ಹಣ್ಣು ಅಲ್ಲಿ ಬಿಟ್ಟಿದೆ ಅಂದರೆ ಕಣ್ಣು ಅರಳತ್ತೆ ಅನ್ಸಲ್ಲ. ಅದೇನೋ ಇದೆ ಚೆನ್ನಾಗಿದೆ ಕಣ್ರಿ, ಹಲ್ಸ್ನನ್ನು ಕುಯ್ರಿ, ದಪ್ಪ ದಪ್ಪ ಇರೋದು ಕುಯ್ರಿ ಅಂತ ಗೊತ್ತಾಗುತ್ತೆ ನಮಗೆ. ಯಾವ್ಯಾವುದು ತಿನ್ನಲು ಯೋಗ್ಯವಾದದ್ದು, ಯಾವುದು ಯೋಗ್ಯವಲ್ಲ ಅಂತ. ಅದೇ ಮರದಲ್ಲೇ ಇರೋ ಕೊಂಬೆ, ರೆಂಬೆ, ಎಲೆ ಯಾವುದು ತಿನ್ನೋದು ಅಂತ ವಸ್ತು ಅಲ್ಲ ನಮಗೆ. ಅದನ್ನು ಅನ್ನವಾಗಿಟ್ಕೊಂಡಿರೋಂಥ ಬೇರೆ ಪ್ರಾಣಿಗಳಿವೆ, ಅವುಗಳಿಗೆ ಅದು ಅನ್ನವಾಗಿ ಕಾಣುತ್ತೆ. ನಮಗೆ ಅದು ಅನ್ನವಾಗಿ ಕಾಣೋದೇ ಇಲ್ಲ, ಅಲ್ಲಿರುವಂಥ ಹಣ್ಣು ಮಾತ್ರ ಅನ್ನವಾಗಿ ಕಾಣುತ್ತೆ ನಮಗೆ. ಒಂದೊಂದು ಒಂದೊಂದು ಕನ್ನ
ಈಗಿದೂ ಅನ್ನವೇ, ಈಗಲೂ ಅನ್ನವೇ, ಆದರೂ ಅನ್ನದ ವಿಕಾರ ಅಂತ ಹೇಳಬಹುದು. ಅಂದರೆ ನಾವು ಅನ್ನ ಅಂದಾಗ ಯಾವುದೋ ಒಂದು ಆಕಾರವನ್ನು ಇಟ್ಕೊಂಡಿದ್ದೀವಲ್ಲ, ಆ ಆಕಾರ ಇದರಲ್ಲಿ ತೋರ್ತಾ ಇಲ್ಲ, ಈಗ ನಮಗೆ ತೋರ್ತಾ ಇಲ್ಲ. ಆದ್ದರಿಂದ ಅನ್ನದ ವಿಕಾರ ಅಂತಲೂ ಹೇಳ್ಬೋದು, ತಾದ್ರೂಪ್ಯಾರ್ಥಮಯಟು ಹೇಳ್ಬೋದು. ಅನ್ನವೇ ಇದು ಅಂತಾದ್ದರಿಂದ ಅದೇ ಅದರ ರೂಪ ಅಂತಲೂ ಹೇಳಬಹುದು. ಈ ಅನ್ನದ ವಿಕಾರವಾದ ಈ ಶರೀರದಲ್ಲಿ ಅವನು ಹೃದಯವನ್ನು ಹತ್ತಿರವಾಗಿಟ್ಕೊಂಡು, ಬುದ್ಧಿಯನ್ನು ಹತ್ತಿರವಾಗಿಟ್ಕೊಂಡು ತೋರ್ತಾನೆ. ಅವನು ಯಾವಾಗಲೂ ಬುದ್ಧಿಯಲ್ಲೇ ತೋರೋದು, ಅವನಿಗೆ ಅತ್ಯಂತ ಹತ್ತಿರವಾಗಿರೋದು ಬುದ್ಧಿನೇ, ಆ ಪ್ರತ್ಯಯಗಳೇ. ಆದರೆ ಹೃದಯ ಇದರಲ್ಲೂ ತೋರಿ ಬರ್ತಾ ಇದ್ದಾನೆ. ಹೇಗೆ ಅಂದರೆ, ಈಗ ಒಂದು ಬ್ಯಾಟ್ರಿ ಬಿಟ್ಟ, ಬ್ಯಾಟ್ರಿಯ ಬೆಳಕು ಮೊದಲು ಬೀಳೋದು ಅದರ ಲೆನ್ಸ್ ಮೇಲೆ, ಅದು ಹೊರಗಡೆ ಇದೆಯಲ್ಲ ಗಾಜು, ಅದರ ಮೇಲೆ ಬೀಳುತ್ತೆ, ಆಮೇಲೆ ಹೊರಗಡೆಗೆ ಬರುತ್ತೆ. ಈ ಬ್ಯಾಟ್ರಿ ಬೆಳಕು ಎಲ್ಲಿದೆ ಅಂತ ಕೇಳಿದರೆ ಎಲ್ಲ ಕಡೆ ಇದೆ, ಅದು ಹತ್ತಿರ ಯಾವುದೋ ಅದನ್ನು ಹೇಳಬೇಕು, ಗಾಜ್ ಮೇಲಿದೆ ಅಂತ ಹೇಳಬೇಕು. ಗಾಜ್ ಮೇಲಿದೆ ಅಂತ ಹೇಳೋ ಉದ್ದೇಶ, ಆ ಗಾಜ್ ಮೇಲೆ ಬಿದ್ದಿದ್ದರಿಂದ ಚದರೋದಕ್ಕೆ ಅನುಕೂಲವಾಯ್ತು, ಅದಕ್ಕೆ ಇಲ್ಲಾಂದರೆ ಚದರತಿರಲಿಲ್ಲ. ಅದು ಹರಡ್ಕೋಬೇಕಲ್ಲ, ಕೇಂದ್ರೀಕೃತ ಮಾಡೋದಕ್ಕೂ ಹರಡೋದಕ್ಕೂ ಎರಡಕ್ಕೂ ಆ ಗಾಜೇ ಬೇಕು, ಲೆನ್ಸೇ ಬೇಕು. ಆದ್ದರಿಂದ ಗಾಜಲ್ಲಿದೆ ಅಂತ ಹೇಳ್ಬೋದು. ಬ್ಯಾಟ್ರಿಯ ಬೆಳಕು ಅತ್ಯಂತ ಹತ್ತಿರದಲ್ಲಿ ಗಾಜಿನ ಮೇಲೆ ಬಿದ್ದಿದೆ ಅಂತ, ಹೌದು ಕರೆಕ್ಟ್. ಆದರೆ ಬರೀ ಗಾಜಿನ ಮೇಲೇನಿಲ್ಲ. ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ, ಅದರನ್ನು ತಿಳಿದುಕೊಳ್ಳುವುದರಿಂದ, ಅದರ ವಿಜ್ಞಾನದಿಂದ, ನೋಡಿ ಅದರ ವಿಜ್ಞಾನದಿಂದ ಅನ್ನೋದನ್ನು ಸಾಧನವಾಗಿ ಹೇಳ್ತಾ ಇದ್ದಾರೆ. ತೃತೀಯದಲ್ಲಿ ಹೇಳಿದರೆ ಕರಣಾರ್ಥ, ತೃತೀಯ ಎಲ್ಲ ಕರಣಾರ್ಥದಲ್ಲಿ ತಾನೆ, ಪ್ರಥಮ ಎಲ್ಲೋ ಕರ್ತೃರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ. ಅದರ ವಿಜ್ಞಾನದಿಂದ ಅಂದರೆ ಆ ವಿಜ್ಞಾನವನ್ನು ಪಡೆದುಕೊಳ್ಳುವುದರಿಂದ, ಆ ವಿಜ್ಞಾನವನ್ನು ಸಾಧನವಾಗಿ ಹೇಳಿದರು. ಎಲ್ಲಿ ಜ್ಞಾನವನ್ನು ಸಾಧನವಾಗಿ ಹೇಳೋದು ಎಲ್ಲಿದೆ ಲೋಕದಲ್ಲಿ? ನಾವೆಲ್ಲವೂ ಜ್ಞಾನವನ್ನು ಪಡೆದುಕೋಬೇಕು ಅನ್ಕೋತಾ ಇದ್ದೀವಿ. ಜ್ಞಾನವನ್ನು ಈ ಲೋಕದಲ್ಲಿ ಇಂಥ ಜ್ಞಾನವನ್ನು ಪಡ್ಕೋಬೇಕು ಅಂತ, ಆಮೇಲೆ ಜ್ಞಾನವನ್ನು ಸಾಧನವಾಗಿ ಮಾಡ್ಕೋತೀವಿ ಲೌಕಿಕ ವಿಚಾರಗಳಿಗೆ. ಈ ಜ್ಞಾನದಿಂದ ಇವನಿಗೆ ಇಷ್ಟು ಸಂಬಳ ಅಂತ ಹೇಳಿ ಲೌಕಿಕ ವಿಚಾರಕ್ಕೆ ಮಾಡ್ಕೋತೀವಿ. ಆದರೆ ಇಲ್ಲಿ ಆ ಜ್ಞಾನವನ್ನು ಸಾಧನವಾಗಿಟ್ಕೊಂಡು ಹೇಳ್ತಾ ಇದೆ. ಆ ಜ್ಞಾನವೇ ಯಾವುದಕ್ಕೆ ಸಾಧನವೋ, ಆ ತತ್ವದಲ್ಲಿ ಮುಳುಗೋದಕ್ಕೆ. ಈಗ ಇಲ್ಲಿ ಏನು ಅಂದರೆ, ಪರಮಾತ್ಮೋ ಜ್ಞಾನಸ್ವರೂಪ, ಜ್ಞಾನಸ್ವರೂಪನಾದಂತಹ ಪರಮಾತ್ಮನನ್ನು ನೀವು ಬೇರೆ ಯಾವುದ್ರಿಂದಲೋ ಹತ್ಕೊಂಡು ಹೋಗೋಕ್ಕಾಗಲ್ಲ, ಜ್ಞಾನವನ್ನೇ ಹತ್ಕೋಬೇಕು. ಜ್ಞಾನವನ್ನೇ ಹತ್ಕೋಬೇಕು ಅಂದರೆ ನಾನು ಅನ್ನೋದು ಯಾರು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಜ್ಞಾನವನ್ನು ಹತ್ತಿಕೊಳ್ಳೋನು ಜ್ಞಾನದ ಮೇಲೆ ತನ್ನನ್ನು ಈಗ ಸಾಧನವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಬಸ್ಸಿನ ಮೇಲೆ ಹತ್ತಿಕೊಂಡು ಊರಿಗೆ ಹೋಗ್ತೀವಿ ಅಂತ ಸಾಧನ ಅಂದರೆ ಅದು ತಾನೇ. ಆದರೆ ಜ್ಞಾನದ ಮೇಲೆ ಹತ್ಕೊಳ್ಳೋದು ಅಂದ್ರೇನು? ಜ್ಞಾನ ಅಂತ ಒಂದು, ಅದರ ಮೇಲೆ ಹತ್ಕೊಳ್ಳೋದು ಅಂತ ಭೌತಿಕವಾಗಿ ಹೊಂದತ್ತೆಯೇ? ಹೊಂದಲ್ಲ. ಈಗ ಜ್ಞಾನದ ಮೇಲೆ ಹತ್ತಿಕೊಳ್ಳುವ ನಾನು ಜ್ಞಾನರೂಪನಾಗಿ ಉಳಿಬೇಕೇ ಹೊರತು ಬೇರೆಯಾಗಿ ಉಳಿಸ್ಕೊಳ್ಳೋದೇ ಇಲ್ಲ ಜ್ಞಾನ. ಯಾಕೆ? ಯಾವುದಾದರೂ ಬೇರೆಯಾಗಿ ಉಳಿದ್ರೆ ಅದಕ್ಕೆ ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ ಹೊರತು ಜ್ಞಾನ, ಜ್ಞಾನರೂಪವಾಗಿ ಉಳಿದಾಗ ಮಾತ್ರ ತನ್ನ ಹತ್ರ ಸೇರಿಸ್ಕೊಳ್ಳುತ್ತೆ. ಆದ್ದರಿಂದ ಇನ್ನೊಂದು, ಯಾರು ಹೇಗಿರ್ತಾರೋ ಅವ್ರ ಹತ್ರ ಹೋಗೋವಾಗ ನಾವು ಹಾಗೆ ಆಗಬೇಕು, ಇಲ್ಲಾರು ಅವ್ರು ಸೇರಿಸ್ಕೊಳ್ಳಲ್ಲ. ಜ್ಞಾನರೂಪನಾದ ಪರಮಾತ್ಮನನ್ನು ಬಳಿಸಾರಬೇಕು ಅಂದರೆ ನಾನು ಜ್ಞಾನರೂಪನಾಗೇ ಹೋಗಬೇಕು ಹೊರತು ಈ ಭೌತಿಕವಾಗಿ ನಾನು ಹೀಗೇ ಇರ್ತೀನಿ, ನನ್ನನ್ನು ಪಡ್ಕೋ, ನನ್ನನ್ನು ಸೇರಿಸ್ಕೋ ಅಂದರೆ ಸೇರಿಸ್ಕೊಳಕ್ಕೆ ಆಗಲ್ಲ. ಆಕಾಶ ಸ್ವರೂಪವನ್ನು ಆಕಾಶವಾಗೇ ನೀವು ಅರ್ಥ ಮಾಡ್ಕೋಬೇಕೇ ಹೊರತು ಭೌತಿಕವಾಗಿ ಹೀಗೆ ಹಠ ಹಿಡಿದ್ರೂ ಆಕಾಶವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನಗೆ ಕೈಗೆ ಸಿಕ್ಕಿದ್ರೆ ಮಾತ್ರ ಆಕಾಶ ಇದೆ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ ಅಂದರೆ ನೀನು ಹೇಳ್ಕೋಬೋದು, ಹೇಳೋದು ಬಾಯಿದೆ ಹೇಳ್ಬೋದೇ ಹೊರತು ಆಕಾಶ ಮಾತ್ರ, ನೀನು ಎಷ್ಟು ಕೋಟಿ ವರ್ಷ ಪ್ರಯತ್ನ ಮಾಡಿದರೂ ಆಕಾಶ ಕೈಗೆ ಸಿಗೋವಂಥ ವಸ್ತು ಅಲ್ಲ, ಅದು ಸ್ಪೇಸ್, ಖಾಲಿ ಜಾಗ. ಅದನ್ನು ನೀನು ಹಾಗೆ ಅರ್ಥ ಮಾಡ್ಕೋಬೇಕು. ಹಾಗೆ ಜ್ಞಾನರೂಪನಾದ ಪರಮಾತ್ಮನನ್ನು ಜ್ಞಾನವಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಾನು ಮೊದಲು ಜ್ಞಾನದ ಕಡೆಗೆ ಹತ್ಕೋಬೇಕು. ಈಗ ನಾನು ಜಡವಾದ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂತ ಅನ್ಕೋತಾ ಇದ್ದೀನಿ, ನನ್ನನ್ನು ನಾನು ಅಲ್ಲಿ ಬಿಡಿಸ್ಕೋಬೇಕು. ವಿವೇಕ ಅಂದ್ರೆ ಇದೇನೆ, ನಾನು ಏನಾಗಿದ್ದೀನಿ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಶಾಸ್ತ್ರ ಹೇಳ್ತಾ ಇದೆ ನೀನು ಈ ಜ್ಞಾನದಿಂದ ಪರಮಾತ್ಮನನ್ನು ಪಡೆಯಬಲ್ಲೆ ಅಂತ. ಹೀಗೆ ಹೇಳ್ತಾ ಇರೋದ್ರಿಂದಲೇ ಶಾಸ್ತ್ರಕ್ಕೆ ಗೊತ್ತು, ಈಗಲೂ ನಾನು ಆ ಜ್ಞಾನ ರೂಪವನ್ನು ಬಿಟ್ಟಿಲ್ಲ ಅಂತ.
ನಾನು ನಿಜವಾಗಿಯೂ ಭೌತಿಕವಾದ ದೇಹೇಂದ್ರಿಯ ಮನೋಬುದ್ಧಿಗಳಾಗಿದ್ದಿದ್ದರೆ ಶಾಸ್ತ್ರ ನನಗೆ ಹೇಳ್ಕೊಡ್ತಿರ್ಲಿಲ್ಲ, ಸುಳ್ಳು ಸುಳ್ಳು ಹೇಳ್ಕೊಡ್ತಿತ್ತ? ಅಥವಾ ಹೇಳಿಕೊಟ್ಟು ಇದುವರೆಗೂ ಯಾರಿಗೂ ಪ್ರಯೋಜನ ಆಗಲಿಲ್ಲ ಅಂದರೆ ಮಹಾತ್ಮರು ಒಪ್ಕೋತಿದ್ರಾ? ಇಷ್ಟು ದಿನ ಪ್ರಯತ್ನ ಮಾಡಿದ್ರೆ ಏನೂ ಇಲ್ಲ ಕಣ್ರಿ, ಶಾಸ್ತ್ರದಲ್ಲಿ ಏನೂ ಪ್ರಯೋಜನ ಇಲ್ಲ, ಅದು ಹೇಳಿದ್ದೆಲ್ಲ ಸುಳ್ಳು ಅಂತಿದ್ರು. ಆದರೆ ಎಲ್ಲರೂ ಕೂಡ ಅದೇ ಮಾರ್ಗದಲ್ಲಿ ಸಾಧನೆ ಮಾಡಿ 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 ಇದೇ ಸರಿ, ಇದು ಕರೆಕ್ಟಾಗಿದೆ ಅಂತ ಹೇಳ್ತಾನೂ ಇದ್ದಾರೆ. ಹೇಳ್ತಾ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟು, ಇನ್ನೊಂದು ಶಾಸ್ತ್ರ ನೀನು ನಿನ್ನನ್ನು ಜ್ಞಾನರು ಈ ಜ್ಞಾನವನ್ನು ಪಡ್ಕೊಂಡು ನೀನು ಅರ್ಥ ಮಾಡ್ಕೋ ಪರಮಾತ್ಮನ, ಪರಮಾತ್ಮನಲ್ಲಿ ಸೇರ್ಕೋ ಅಂತ ಇದೆ. ಪರಮಾತ್ಮನು ಜ್ಞಾನರೂಪ ಅಂತ ಹೇಳಿ ಅವನಲ್ಲಿ ಸೇರ್ಕೊಳ್ಳೋಕ್ಕೆ ಭೌತಿಕವಾದ ವಸ್ತುವಾಗಿ ಸೇರ್ಕೊಳ್ಳಲ್ಲಪ್ಪ ಜ್ಞಾನದಲ್ಲಿ. ನೀನು ಎಲ್ಲಿಗೆ ಸೇರ್ತು ಅಂತ ಏನನ್ನಾದರೂ ಒಂದು ಇದು ಇದಕ್ಕೆ ಸೇರಿತು ಅಂದರೆ ಅದನ್ನು ನೋಡ್ತಾ ಇರೋದು ಜ್ಞಾನವಾಗುತ್ತೆ. ಜ್ಞಾನ ಯಾವುದನ್ನು ಸೇರಿಸ್ಕೊಳ್ಳಲ್ಲ, ಅದು ಯಾವತ್ತೂ ನಿರಂಜನವೇ ಅಂತ. ಆದ್ದರಿಂದ ಜ್ಞಾನರೂಪನಾಗಿ ಉಳ್ಕೊಳ್ಳೋದನ್ನೇ ಇಲ್ಲಿ ಜ್ಞಾನದಿಂದ ಅದನ್ನು ತಿಳಿದುಕೊಳ್ಳುತ್ತಾರೆ. ವಾಕ್ಯಗಳು ವೇದಾಂತದಲ್ಲಿ ಯಾವುದೇ ಕ್ರಿಯಾಪದಕ್ಕೂ ಕ್ರಿಯಾಪದ ಪ್ರಾಧಾನ್ಯವಾಗಿ ಅರ್ಥ ಅಲ್ಲ ಅಲ್ವಾ. ಕ್ರಿಯಾಪದ ಪ್ರಾಧಾನ್ಯವಾಗಿ ಭೌತಿಕವಾದ ಕ್ರಿಯೆಗಳಿಗೆ ಬೇಕಾಗತ್ತೆ ಹೊರತು ಎಲ್ಲಿ ಯಾವುದು ಹೊಂದೋದಿಲ್ವೋ ಅದನ್ನು ನೀವು ಕ್ರಿಯಾಪದದಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಲೋಕದಲ್ಲಿ ಹೇಳ್ಬೋದು ತುಂಬ ಶಬ್ದಗಳು, ಆಕಾಶ ಬೋರಲಾಗಿದೆ, ಆಕಾಶ ಅಲ್ಲಿ ಭೂಮಿಗೆ ಅಂಟಿಕೊಂಡಿದೆ ಅಂತಲೇ ಹೇಳ್ತೀನಿ, ಇಟ್ಕೊಳ್ಳಿ ನಾನು ಶಬ್ದ ಹೇಳಿ. ಹಾಗಂದು ಮಾತ್ರಕ್ಕ ಕ್ರಿಯೆಗೆ ಅದು ವಿಷಯವಾಗತ್ತೋ? ಆಕಾಶ ಈ ರೀತಿಯಾಗಿ ಬೋರ್ಲಾಗಿ ಹೀಗೆ ಹೀಗಿದೆ ಅನಿಸುತ್ತೆ, ಆಕಾಶವು ಹೀಗೇ ಇದೆ ಅಂತ ಕ್ರಿಯಾಪದ ಹಾಕಿದೆ ನಾನು, ಅದ್ರ ಮೇಲೆ ಕೆಲಸ ಮಾಡಲ್ಲ ಕ್ರಿಯಾಪದ, ಯಾಕೆ ಅದು ಹೊಂದದೇ ಇರೋದು. ಯಾರಾದರೂ ಹೇಳು ನನ್ನ ಕಣ್ಣಿಗೆ ಆಕಾಶ ಕಂಡಿತು ಹೇಳೋ, ನೀನು ಯಾವ ಕ್ರಿಯಾಪದವನ್ನು ಅದು ಒಪ್ಕೊಳ್ಳಲ್ಲ. ಅದು ಒಪ್ಕೊಳ್ಳಲ್ಲ ಅಂತ ಆದಮೇಲೆ ಕ್ರಿಯಾಪದಗಳೆಲ್ಲವೂ ವಾಕ್ಯಪೂರ್ಣಕ್ಕಾಗಿ ಬಂದಿದೆ ಅಂತ ಆಗತ್ತೆ ಹೊರತು ಅದು ಕ್ರಿಯಾಪದ ಪ್ರಾಧಾನ್ಯತೆ ಇಲ್ಲವೇ ಇಲ್ಲ ಅಲ್ಲಿ. ಹೇಗೋ ಆ ಆಕಾಶಕ್ಕೂ ಸಾಕ್ಷಿಯಾಗಿರುವ ಪರಮಾತ್ಮನಲ್ಲಿ ಯಾವ ಕ್ರಿಯಾಪದಗಳು ಕ್ರಿಯಾಪದವಾಗಿ ಅರ್ಥ ಅಲ್ಲ, ಅದಕ್ಕೆ ಅದಕ್ಕೆ ಬೇರೆ ಅರ್ಥ ಇದೆ. ಆ ಕ್ರಿಯಾಪದವನ್ನೇ ಬೇರೆ ರೀತಿ ಅರ್ಥ ಮಾಡ್ಕೋಬೇಕು. ಆ ತತ್ವಜ್ಞಾನವನ್ನು ಪಡೆದುಕೊಳ್ಳುವ ಮೂಲಕ ಈಗ ಯಾವುದರ ಜ್ಞಾನ ನಾನು ಪಡ್ಕೋತೀನೋ ಅದನ್ನು ನಾನು ಸಂಪೂರ್ಣ ಅರ್ಥ ಮಾಡ್ಕೋತೀನಿ. ಲೋಕದಲ್ಲೂ ಹಾಗೆ ಇರೋದು, ಯಾವುದನ್ನಾದರೂ ಒಂದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅದರ ಸಂಪೂರ್ಣ ಜ್ಞಾನ ನನಗಿರಬೇಕು. ಇಲ್ಲೂ ಕೂಡ ಆನಂದ ರೂಪವಾದ ಅಮೃತ ಸ್ವರೂಪ ಏನು ತೋರ್ಕೋತಾ ಇದೆ ಹೃದಯದಲ್ಲಿ ಅದನ್ನು ನೀವು ಪಡಿಬೇಕಾದರೆ ಅದರ ಜ್ಞಾನವೇ ಬೇಕು. ಬೇರೆ ಅನ್ಯಸ್ಯ ಜ್ಞಾನೇನ ಅನ್ಯಂ ಪ್ರಾಪ್ತು ಏನೋ ಒಂದು ಆಧಾರ ಬರೆದಿದ್ದಾರೆ, ಒಂದರ ಜ್ಞಾನದಿಂದ ಇನ್ನೊಂದನ್ನು ಪಡ್ಕೊಳಕ್ಕಾಗಲ್ಲ ಅಲ್ವಾ. ಲಾಯರ್ ಓದ್ಬಿಟ್ಟು ನಾನು ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಯಾರೂ ಒಪ್ಪಲ್ಲ. ಒಂದರ ಜ್ಞಾನದಿಂದ ಇನ್ನೊಂದನ್ನು ಪಡ್ಕೊಳಕ್ಕಾಗಲ್ಲ ನೀನು. ಹಾಗೆ ಇಲ್ಲೂ ಕೂಡ ಆನಂದ ರೂಪವಾದ ಅಮೃತ ಏನು ಹೃದಯದಲ್ಲಿ ತೋರಿ ಬರ್ತಾ ಇದೆ, ಅದು ಹೃದಯದಲ್ಲಿ ತೋರಿ ಬರ್ತಾ ಇರೋದು, ಅದನ್ನು ನೀನು ಅದರ ಜ್ಞಾನದಿಂದಲೇ ಪಡ್ಕೋಬೇಕು. ಅದರ ಜ್ಞಾನ ಬಿಟ್ಟು ಬೇರೆ ಇಷ್ಟೊಂದು ಜ್ಞಾನ ಇದೆಯಲ್ಲರಿ, ಫಿಸಿಕ್ಸು ಮ್ಯಾಥ್ಸು ಇಷ್ಟು ಬೇರೆ ಬೇರೆ ಇದ್ರ ಜ್ಞಾನವನ್ನೆಲ್ಲ ಎಷ್ಟು ಪಡ್ಕೊಂಡಿದ್ದೀವಿ ನಾವು, ಇನ್ನೂ ನಮಗೆ ಪರಮಾತ್ಮ ಗೊತ್ತಾಗಲ್ವಾ, ಇಷ್ಟು ಕಷ್ಟಪಟ್ಟಿದ್ದೀವಿ. ಏನು ಆ ಒಂದೊಂದು ಸಬ್ಜೆಕ್ಟ್ಗೂ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದರಲ್ಲಿ PhDಗಳು ಏನೇನೋ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದರ ಜ್ಞಾನದಿಂದ ಇನ್ನೊಂದಂತೂ ಸಿಗಲ್ಲ. ಸಹಿ ಆತ್ಮ ತತ್ರಸ್ಥಃ ಮನೋವೃತ್ತಿಭಿರೇವ ವಿಭಾವ್ಯತೆ ಇತಿ ಮನೋಮಯಃ. ಆ ಆತ್ಮನು ಅಲ್ಲಿದ್ದುಕೊಂಡು ಅಂದರೆ ಹಿಂದಿನಿಂದ ಅನುವಾದ ಮಾಡ್ತಾ ಇದ್ದಾರೆ. ಆ ಹೃದಯ ಪುಂಡರೀಕದಲ್ಲಿ ಹಿಂದೆ ಹೇಳಿದ್ದು ಅದನ್ನೇ ತಾನೆ. ಬ್ರಹ್ಮಪುರೇ ಅಂದರೆ ಬ್ರಹ್ಮಪುರ ಅಂದರೆ ಹೃದಯ ಪುಂಡರೀಕ, ಹೃದಯವೆಂಬ ಕಮಲ, ಕಮಲಾಕಾರದ ಮೊಗ್ಗಿನ ಆಕಾರದಲ್ಲಿದೆ ಅಂಥೇಳಿ ಕಮಲ ಅಂತ ಹೇಳ್ತಾ ಇರೋದು. ಅಲ್ಲಿ ಅವನಿದ್ದುಕೊಂಡು ಅಂದರೂ ಕೂಡ ಅವನ ರೂಪ ಯಾವುದು ಅಂತ ಕೇಳಿದರೆ ಮನಸ್ಸಿನ ವೃತ್ತಿಗಳ ರೂಪದಲ್ಲಿ ಎಲ್ಲವೂ ಅವನದೇ. ಮನಸ್ಸಿನಲ್ಲಿ ಹೇಳುತ್ತಿರುವ ಪ್ರತಿಯೊಂದು ವೃತ್ತಿನೂ ಅವನೇ. ಗೊತ್ತಾಯಿತು 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 ಅಂತ ಮನಸ್ಸು ಅಂದರೆ ಮನಸ್ಸು ಬುದ್ಧಿ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ಮನಸ್ಸಿನಲ್ಲಿ ಇದು ಗೊತ್ತಾಯಿತು 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 ಅಂತ ಯಾವ್ಯಾವ್ಯಾವ ವೃತ್ತಿ ಹೇಳ್ತಾ ಇದೆಯೋ ಆ ಎಲ್ಲ ವೃತ್ತಿಗಳ ರೂಪವೂ ಅವನದೇ ರೂಪ. ಎಲ್ಲೆಲ್ಲಿ ಬೆಳಕು ಬಂದರೂ ಹೇಗೆ ಸೂರ್ಯನ ಬೆಳಕೇನೋ ಅಲ್ವೇ, ಸೂರ್ಯನ ಬೆಳಕು ಬಿಟ್ಟು ಇನ್ನೊಂದು ಬೆಳಕು ಅಂತಿದೆಯಾ? ಎಲ್ಲೂ ಬೆಳಕಿಲ್ಲ. ಕರೆಂಟು ಅಯ್ಯೋ, ಸೂರ್ಯನೇ ನೀರಿನ ರೂಪದಲ್ಲಿರೋದು,
ಆ ನೀರೇ ಈಗ ಸೂರ್ಯನಿಂದ ಕಿತ್ಕೊಂಡು ಬಂದಿತ್ತಾನೆಪ್ಪ ಭೂಮಿ, ಸೂರ್ಯನ ಬಿಟ್ಟು ಬೇರೆ ಇರುತ್ತಾ ನೀರು ಅನ್ನೋದು? ಇಲ್ಲ. ಭೂಮಿ ಇಡೀ ಭೂಮಿ ಸೂರ್ಯನಲ್ಲಿ ಕರಗೋಗುತ್ತೆ ಅನ್ನೋದಾದರೆ ಒಂದಿನ ಇಲ್ಲಿರೋ ನೀರು ಎಲ್ಲವೂ ಸೂರ್ಯನಿಗೆ ಸೇರಿದೆ. ತನಗಿಂತ ಬೇರೆ ಆಗಿದ್ರೆ ಅದನ್ನು ಕರಗಿಸ್ಕೊಳಕ್ಕಾಗಲ್ಲ. ಅದು ಸೂರ್ಯ ಹೀರ್ಕೊತಾನೋ ಇಲ್ವೋ ನೀರನ್ನೆಲ್ಲ? ಹೀರ್ಕೊತಾನೆ ಅಂದಮೇಲೆ ನೀ ಸೂರ್ಯನ ಭಾಗವೇ ನೀರು, ಅದೇ ಅದರಿಂದ ಬಂದಿರೋ ಕರೆಂಟು, ಅದೇ ಯಾಕೆ ಬೇರೆ ಇರೋಕ್ಕಾಗುತ್ತೆ? ಎಲ್ಲೆಲ್ಲಿ ಬೆಳಕು ಬೇಕೆಂದ್ರೆ ಸೂರ್ಯ ಅಂತ ನಾವು ಹೇಳ್ತಾ ಇರೋದು ಈ ಮಂಡಲಕ್ಕಷ್ಟೇ ಅಲ್ಲ, ಅಗ್ನಿತತ್ವಕ್ಕೆ ಹೇಳ್ತಾ ಇರೋದು. ಎಲ್ಲೆಲ್ಲಿ ಬೆಳಕು ಅನ್ನೋ ತೋರಿದ್ರು ಹೇಗೆ ಅದು ಅಗ್ನಿತತ್ವದ ಬೆಳಕೇನೋ ಹಾಗೆ ಈ ಆತ್ಮನೂ ಕೂಡ ತತ್ರಸ್ಥ ಅಲ್ಲಿ ಇರುವವನಾಗಿ ಹೃದಯ ಪುಂಡರೀಕದಲ್ಲಿ ಇದ್ದಾನೆ. ಇದ್ದಾನೆ ಅಂದರೂ ಕೂಡ ಮನಸ್ಸಿನ ಎಲ್ಲ ವೃತ್ತಿಗಳಲ್ಲೂ ತೋರಬರ್ತಾ ಇದ್ದಾನೆ. ಇದ್ದಾನೆ ಅಂದರೆ ಹೇಗೆ ಗೊತ್ತಾಗತ್ತೆ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ? ಪರಮಾತ್ಮನು ಹೃದಯದಲ್ಲಿದ್ದಾನೆ ಎಂಬುದು ನಮಗೆ ಹೇಗೆ ಗೊತ್ತಾಗತ್ತೆ? ಅದು ಶಾಸ್ತ್ರ ಹೇಳಿದ ಮಾತ್ರ ಒಪ್ಕೋಬೇಕಾ? ಅಂದರೆ ಇಲ್ಲ, ಮನಸ್ಸಿನಲ್ಲಿ ವೃತ್ತಿಗಳು ಹೇಳ್ತಾ ಇದೆಯಲ್ಲ, ಆ ವೃತ್ತಿಗಳೆಲ್ಲವನ್ನು ನಾವು ಜ್ಞಾನ ಅಂತಲೇ ತಾನೇ ಹೇಳ್ತಾ ಇರೋದು. ಇದು ಜ್ಞಾನ, ಇದರ ಜ್ಞಾನ, ಅದರ ಜ್ಞಾನ, ಇದು ನಂಗೆ ಗೊತ್ತಾಯಿತು, ಇದು ನಂಗೆ ಗೊತ್ತಾಯಿತು ಅಂತ ಗೊತ್ತಾಯಿತು ಗೊತ್ತಾಯಿತು ಎಲ್ಲ ಜ್ಞಾನವೇ ತಾನೇ. ಆ ಜ್ಞಾನ ಅನ್ನೋದು ಏನು ತೋರಿ ಬರ್ತಾ ಇದೆ ಅದು ಪರಮಾತ್ಮನಲ್ಲದೆ ಬೇರೆ ಅಲ್ಲ, ಇನ್ನೊಂದಕ್ಕಿಲ್ಲ. ಜ್ಞಾನ ಅನ್ನೋದು ಯಾವುದಕ್ಕೆ ಬೇರೆದಕ್ಕಿಲ್ಲ. ಹಾಗೆ ಒಂದೊಂದಕ್ಕೆ ಒಂದೊಂದು ಧರ್ಮ ಇದೆಯೋ, ಭೂಮಿಗೆ ಗಂಧ ಅನ್ನೋ ಧರ್ಮ ಇದೆ. ನೀವು ಎಲ್ಲಿ ವಾಸನೆ ಬಂದರೂ ಅದು ಭೂಮಿದೇ ವಾಸನೆ, ಇನ್ನೊಂದ್ರದ್ದಲ್ಲ. ನೀರಿಗೆ ರುಚಿ ಅನ್ನೋ ಒಂದು ಧರ್ಮ ಇದೆ ಅಲ್ವಾ? ಸೈಂಟಿಸ್ಟ್ಗಳು ಒಪ್ಪಲ್ಲ, ಈಗಿನ ಕಾಲದವರು ನೀರಿಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ರುಚಿ ಇಲ್ಲ ಅಂತಾರೆ. ನಮ್ಮ ಶಾಸ್ತ್ರದಲ್ಲಿ ರುಚಿ ಅನ್ನೋದು ನೀರಿಗೆ ಸೇರಿರೋದು, ಗಾಳಿಗೂ ಸೇರಿಲ್ಲ, ಬೆಳಕಿಗೂ ಸೇರಿಲ್ಲ. ರುಚಿ ರಸ ಆಗಲಿ, ಒದ್ದೆ ಮಾಡೋದು ಅನ್ನೋ ಸ್ವಭಾವ ನೀರಿಗೆ ಸೇರಿದೆ. ಹಾಗೆ ಬೆಳಗೋದು, ಸುಡೋದು ಅನ್ನೋದು ಅಗ್ನಿತತ್ವಕ್ಕೆ ಸೇರಿದೆ. ವಾಯುವಿಗೆ ಸ್ಪರ್ಶತ್ವ ಸೇರಿದೆ. ಆಕಾಶಕ್ಕೆ ಎಲ್ಲವನ್ನೂ ಅವಕಾಶ ಕೊಡೋದು ಅಂತ ಸೇರಿದೆ. ಇದೆಲ್ಲ ಅದರದ್ದೇ ಧರ್ಮ. ಹೇಗೋ ಜ್ಞಾನ ಅನ್ನೋದು ಅವಂದೇ ಧರ್ಮ, ಎಲ್ಲೆಲ್ಲಿ ಜ್ಞಾನ ತೋರ್ಕೊಂಡ್ರೋ ಅದು ಅವಂದೇ ಆಗಿರಬೇಕು, ಇನ್ನೊಬ್ಬರದಲ್ಲ. ಆದ್ದರಿಂದ ಪರಮಾತ್ಮನು ಹೃದಯದಲ್ಲಿದ್ದಾನೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಅಂದರೆ ಆ ಮನೋವೃತ್ತಿಗಳ ಮೂಲಕ ವಿಭಾವೀಯತೆ ತೋರಿ ಬರ್ತಾ ಇದ್ದಾನೆ. ಆದ್ದರಿಂದ ಅವನು ಮನೋಮಯನು. ಮನ ಉಪಾಧಿತ್ವಾತ್, ಮನಸ್ಸು ಅವನಿಗೆ ಉಪಾಧಿಯಾಗಿರುವುದರಿಂದ. ಉಪಾಧಿ ಅನ್ನೋ ಶಬ್ದ ಯಾವುದು ಎಲ್ಲಿ ತೋರುತ್ತೋ ಅದನ್ನು ಅದಕ್ಕೆ ಉಪಾಧಿ ಅಂತ ಹೇಳ್ಬೋದು. ಈಗ ಕರೆಂಟ್ ಇದು ಬಲ್ಪು ಆ ಪವರಿಗೆ ಉಪಾಧಿ ಅಂತ ಹೇಳ್ಬೋದು. ಕರೆಂಟು ಪವರು ಏನಾದ್ರು ಹೇಳ್ಕೊಡಿ ನೀವು. ನಮ್ಮ ಹಳ್ಳಿಗಳಲ್ಲೆಲ್ಲ ಪವರ್ ಅನ್ನೋ ಶಬ್ದ ಹೇಳಿದರೆ ಅರ್ಥ ಮಾಡ್ಕೊಳ್ಳೋದು. ಸ್ವಾಮಿ ಇದು ಏನು ಬೇರೆ ಶಬ್ದ ಹೇಳ್ತಾ ಇದ್ದೀರಲ್ಲ ನೀವು, ಪವರ್ ಅಂದ್ಬಿಟ್ಟು ಕರೆಂಟು ನೀ ಅಂತ. ಆಯ್ತು ಕರೆಂಟ್ ಏನು, ಏನೀಗ ಅದ್ರಲ್ಲಿ ಕಳ್ಕೊಳ್ಳೋದು ಏನು? ಅದಕ್ಕೊಂದು ಶಬ್ದ ಅಲ್ವೇ ಅರ್ಥ, ಅದೇ ಅರ್ಥವೇ. ಆದರೆ ಆ ಪವರ್ ಅನ್ನೋದಕ್ಕೆ ಆ ಬಲ್ಪು ಅನ್ನೋದು ಉಪಾಧಿ. ಅಂದರೆ ಪವರ್ ಅನ್ನೋದು ಎಲ್ಲ ಕಡೆಯಲ್ಲೂ ಇದ್ದರೂ ಕೂಡ ತೋರ್ಕೊಳ್ಳೋದು ಮಾತ್ರ ಬಲ್ಪಲ್ಲೇ. ಬಲ್ಪು ಫ್ಯಾನು ಅನ್ನೋ ಯಾವುದೋ ಒಂದು ಉಪಾಧಿಯನ್ನು ಅಲ್ಲೇ ಪವರ್ ಇದ್ದರೂ ನಮಗೇನು ತೋರಲ್ಲ. ಹಾಗೆ ಮನಸ್ಸು ಅನ್ನೋ ಉಪಾಧಿ ಇಲ್ಲದೇ ಇದ್ದರೆ ಆ ಪರಮಾತ್ಮನನ್ನು ನೀವು ತಿಳ್ಕೊಳಕ್ಕಾಗಲ್ಲ. ಅದಕ್ಕೇ ನಿದ್ದೆಯಲ್ಲಿ ಪರಮಾತ್ಮನು ತನ್ನದಾದ ರೂಪದಲ್ಲಿ ಇದ್ದರೂ ಕೂಡ, ನಾವು ಪರಮಾತ್ಮ ರೂಪದಲ್ಲೇ ಒಂದಾಗಿದ್ದರೂ ಕೂಡ ಮನಸ್ಸು ಅನ್ನೋ ಉಪಾಧಿ ಇಲ್ಲ, ತಿಳ್ಕೊಳಕ್ಕಾಗಲ್ಲ. ಇಲ್ಲವೇ ಇಲ್ಲ ಅಂದ್ಬಿಡ್ತೀವಿ, ಅಲ್ಲಿ ಏನೂ ಇರಲೇ ಇಲ್ಲ ಅಂತೀವಿ, ಹಾಗೆ ತಿಳ್ಕೊತೀವಿ. ಹಾ ಹಾ ಹಾ, ಮನಸ್ಸು ಅನ್ನೋ ಉಪಾಧಿ ಇಲ್ಲದೇ ಇರೋದರಿಂದ ಅವನು ತನ್ನದಾದ ರೂಪದಲ್ಲಿ ತೋರಿ ನಾನು ಅನ್ನೋದು ಕೂಡ ಅವನೇ ಆಗಿದ್ರು. ಅವನು ಇವನು ನಾನು ಅನ್ನೋದು ಬೇರೆ ಏನೂ ಇರಲೇ ಇಲ್ಲ, ಇದ್ದಿದ್ದು ಒಂದೇ ತತ್ವ ಅಲ್ವೇ. ಆದರೂ ಕೂಡ ಸರಿಯಾಗಿ ತಿಳ್ಕೊಳ್ಳಲ್ಲ, ಯಾಕೆ? ಉಪಾಧಿ ಇಲ್ಲ. ಉಪಾಧಿ ಇಲ್ಲದೇ ಇರೋವಾಗ ತಪ್ಪೇ ತಿಳ್ಕೊತೀವಿ ನಾವು. ಅದರಿಂದ ಉಪಾಧಿ ಇರೋವಾಗಲೇ ತಿಳ್ಕೊಬೇಕು ಅವನಿಗೆ ಉಪಾಧಿ ಗಂಟ್ಕೊಂಡಿಲ್ಲ ಅಂತ. ಪವರ್ ಇರೋವಾಗಲೇ ತಿಳ್ಕೊಬೇಕು, ಪವರು ಬಲ್ಪಲ್ಲಿ ತೋರ್ತಾ ಇದೆ, ಬಲ್ಪ್ ಹೋದರೂ ಕೂಡ ಪವರೇನೂ ಆಗಲ್ಲ ಅಂತ ಅಲ್ವೇ. ಹಾಗೆ ತಿಳ್ಕೊಬೇಕು ನೀವು. ಪವರ್ ಹೋ ಯಾವ ಉಪಾಧಿನೂ ಇಲ್ಲದೆ ಇರೋವಾಗ ಪವರ್ ಇದೆಯೋ ಇಲ್ವೋ ಏನೂ ಗೊತ್ತೇ ಆಗಲ್ಲ. ಏ ಬಲ್ಪ್ ಹಾಕಿ ನೋಡು, ಸ್ವಿಚ್ ಹಾಕಿ ನೋಡು, ಅವೇಲಿ ಗೊತ್ತಾಗುತ್ತೆ ಅಂತಾರೆ ಅಲ್ವಾ. ತಿಳ್ಕೊಳ್ಳೋದು ಹೇಗೆ ಅದನ್ನ? ಅದರಿಂದ ಮನಸ್ಸು ಆ ಉಪಾಧಿಗಳು, ಮನಸ್ಸು ಎಂಬುದು ಅವನಿಗೆ ಉಪಾಧಿಯಾಗಿದೆ ಅಂದರೆ ಆ ಉಪಾಧಿ ಇರೋವಾಗ ಅವನನ್ನು ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಹೇಳ್ತಾ ಇರೋದು. ಉಪಾಧಿ ಬಿದ್ದೋದ್ಮೇಲೆ ಅದು ಎಂಥ ಉಪಾಧಿಯಾಗಿರಬೇಕು ಅಂದರೆ ತಿಳುವಳಿಕೆ ಪ್ರಧಾನವಾದ ಉಪಾಧಿಯಾಗಿರಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ದೇಹ ಪ್ರಧಾನವಾದ ಜೀವನ, ಬುದ್ಧಿ ಪ್ರಧಾನವಾದ ಜೀವನ. ದೈಹಿಕ ಪ್ರಧಾನವಾದ ಜೀವನದಲ್ಲಿ ನಿಮಗೆ ಆ ಉಪಾಧಿಗೆ ಶಕ್ತಿನೇ ಇರಲ್ಲ ಅದನ್ನು ತೋರಿಸೋಷ್ಟು. ನೀವು ಸಣ್ಣ ಜೀರೋ ಕ್ಯಾಂಡಲ್ ಇಟ್ಟು ನೀನು ನನಗೆ ಓದೋಕ್ಕಾಗ್ತಾ ಇಲ್ಲ ಅಂದರೆ ಉಪಾಧಿಗೆ ಶಕ್ತಿ ಇಲ್ಲ,
ಅದಕ್ಕೆ ಆ ಶಕ್ತಿ ಬರಬೇಕು ಅಂದರೆ ಅಂಥ ಉಪಾಧಿ ಬೇಕು ಅದಕ್ಕೆ. ಒಳ್ಳೆ ಚೆನ್ನಾಗಿ ಎಲ್ ಇ ಡಿ ಹಾಕ್ಕೊಂಡ್ರಿ ಚೆನ್ನಾಗಿರೋದು ಎಷ್ಟು 8 ವ್ಯಾಟ್ ಫಾರ್ಟಿದು ಅದು 8 ಏನದು ಅದು ಚೆನ್ನಾಗಿ ಬೆಳಕು ಬರುತ್ತೆ ಅದು 9 ವ್ಯಾಟ್ ಎಲ್ ಇ ಡಿ ಚೆನ್ನಾಗಿದೆ ಅಲ್ಲ ಅದು ಅದು ಬೆಳಕು ಬರುತ್ತೆ. ನೀನು ಆ ಥರದ್ದೊಂದು ಉಪಾಧಿ ಹಾಕು. ಉಪಾಧಿಯನ್ನು ನೀನು ಯಾವ ರೀತಿಯದ್ದು ಹಾಕೋತೀಯ ಅನ್ನೋದ್ರ ಮೇಲೆ ನಿನಗೆ ಜ್ಞಾನ ಆಗತ್ತಾ ಜ್ಞಾನ ಆಗಲ್ವಾ, ತೋರ್ ಬರುತ್ತಾ ತೋರ್ ಬರಲ್ವಾ ಅಂತ ಹೇಳಬೇಕು. ಮತ್ತು ಆ ಉಪಾಧಿಯನ್ನು ಉಪಯೋಗಿಸ್ಕೊಳ್ಳೋ ರೀತಿ ಈಗ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವುದನ್ನ ಮನಸ್ಸು ಇದೆ ಅದು ತಗೊಳ್ಳೋದಂಗೆ ಕಡಿಮೆ ಇದೆ ಅದಕ್ಕೆ ಶಾಸ್ತ್ರೋಕ್ತ ಆಚರಣೆಗಳು. ಅಲ್ಲಿ ಹೇಗೆ ನೀವು ಇದರಲ್ಲಿ ಪ್ರೊಡಕ್ಷನ್ ಮಾಡಬೇಕು, ಕ್ರಿಯೆ ಮಾಡಬೇಕು, ಏನೂ ಮಾಡಲ್ಲ ಅದ್ರ ಪಾಡಿಗೆ ಅದು ಬರಲಿ ಇದ್ರೆ ಎಲ್ಲೂ ಬರಲ್ಲ. ಕೆಟ್ಟ ಹೋದ್ರೆ ರಿಪೇರಿ ಮಾಡಬೇಕಾಗತ್ತೆ, ಅದು ಹಾಳಾಗೋದ್ರೆ ಇನ್ನೊಂದನ್ನೇ ತಂದು ಹಾಕಬೇಕಾಗತ್ತೆ. ಆಮೇಲೆ ಆ ಸುತ್ತುವಳೆ ಕೆಲಸ ಮಾಡೋರನ್ನೆಲ್ಲ ನೋಡ್ಕೋತಾ ಇರಬೇಕಾಗತ್ತೆ, ಅವ್ರ ಮನಸ್ಥಿತಿ ಚೆನ್ನಾಗಿರಬೇಕು ಅಲ್ವೇ. ಸಂಬಳ ಕೊಡಲಿಲ್ಲ ಅಂದ್ರೆ ಅವ್ರೇನು ಕೆಲಸ ಮಾಡಲ್ಲಪ್ಪ, ಮಾಡ್ತೀವಿ ತಡೀರಿ, ಯಾವುದೋ ಒಂದು ವೈರ್ ಕಟ್ ಮಾಡಿಟ್ಬಿಟ್ಟು ಹೋಗ್ತಾರೆ ಒದ್ದಾಡೋ ನೀನು ಅಂತ ಹೇಗೋ ಹಾಗೆ. ನಮ್ಮ ಮನಸ್ಸಿಗೂ ಕೂಡ ನಾವು ಒಂದು ಟ್ರೈನಿಂಗ್ ಕೊಡ್ತಾ ಇರಬೇಕು ಅದಕ್ಕೆ. ಅದಕ್ಕೆ ಬರೀ ಮನಸ್ಸಿಗೆ ಟ್ರೈನಿಂಗು ಅನ್ನೋದು ಹೊಂದಲ್ಲ. ಮನಸ್ಸು ಅನ್ನೋದು ನಮಗೆ ಸಿಕ್ಕೇ ಇಲ್ಲ, ಎಲ್ಲಿದೆ? ಆದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಈಗ ಹೇಗೆ ಹಾಲು ಕಾಯಿಸ್ಬೇಕು ಅಂದ್ರೆ ಮೊದಲು ಪಾತ್ರೆ ಕಾಯಿಸ್ಬೇಕು. ನೀವು ಪಾತ್ರೆ ಕಾಯಿಸ್ಬೇಡ, ಹಾಲು ಮಾತ್ರ ಕಾಯಿಸ್ಕೊಡು ಅಂದರೆ ಇಂಡಕ್ಷನ್ ಸ್ಟೌವ್ ಇದೆ ಅನ್ಬೋದು. ಈಗ ಇಂಡಕ್ಷನ್ ಸ್ಟೌವಲ್ಲಿ ಪಾತ್ರೆ ಏನು ಕಾಯಲ್ಲ, ಆದರೂ ಎಷ್ಟೋ ಮಟ್ಟಿಗೆ ಕಾಯಲೇಬೇಕದು ಅಲ್ವೇ. ಅದು ನಮಗೆ ನಮ್ಮ ಕೈ ಸ್ಪರ್ಶಕ್ಕೆ ಸಿಗದೇ ಇರೋ ಮಟ್ಟಕ್ಕೆ ಅದು ಇದೆ ಅಂತ ಹೇಳ್ಬೋದೇ ಹೊರತು ಹಾಲಿಗೆ ಬಿಸಿ ಬರುತ್ತೆ ಪಾತ್ರೆಗೆ ಬಿಸಿ ಬಂದಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ ಅಲ್ವೇ. ಆಗಲಿ, ಹಾಗೇ ಮನಸ್ಸನ್ನು ನಾವು ಆ ತತ್ವಕ್ಕೆ ಹೊಂದ್ಕೊಳ್ಳೋಂಥ ಟ್ರೈನ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು ಅನ್ನೋದಾದರೆ ಮೊದಲು ದೇಹದಿಂದ ಶುರು ಮಾಡ್ಕೋಬೇಕು. ಅದನ್ನ ಶಾಸ್ತ್ರ ಅದಕ್ಕೆ ಮೊದಲು ದೈಹಿಕ ಆಚರಣೆಗಳನ್ನು ಹೇಳ್ಕೊಂಡು ಹೋಗುತ್ತೆ. ದೇಹಕ್ಕೆ ಈಗ ಸ್ನಾನ ಮಾಡಬೇಕು ಪ್ರತಿದಿನ, ಆಮೇಲೆ ಇಂತಿಂಥ ಸಮಯದಲ್ಲಿ ಜಪ ಧ್ಯಾನಗಳನ್ನು ಮಾಡಬೇಕು, ಒಂದು ಪೂಜಾದಿಗಳನ್ನು ಮಾಡಬೇಕು, ಒಂದು ದಾನ ಧರ್ಮ ಅನ್ನೋದನ್ನು ಇಟ್ಕೋಬೇಕು, ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು, ತನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೋಬೇಕು, ಕೌಟುಂಬಿಕ ಕೆಲಸಗಳನ್ನು ಮಾಡಬೇಕು. ಹೀಗೆ ಮಾಡ್ತಾ ಇದನ್ನು ಶಾಸ್ತ್ರ ಹೇಳುವ ರೀತಿಯಲ್ಲೇ ಮಾಡ್ಕೊಂಡು ಹೋಗಬೇಕು. ನನಗಿಷ್ಟ ಬಂದಾಗಲೆಲ್ಲ ಮಾಡಿದರೆ ಅದಕ್ಕೆ ಶಾಸ್ತ್ರ ಹೊಣೆ ಅಲ್ಲ. ಲೋಕದಲ್ಲೂ ಕಾನೂನು ಒಂದು ಚೌಕಟ್ಟು ಹಾಕಿದೆ ನಮಗೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಕಾನೂನಲ್ಲಿ ಪ್ರಶಸ್ತಿ ಕೊಡ್ತಾರೆ. ಎಲ್ಲಿ? ಪದ್ಮಶ್ರೀ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ, ದಾದಾ ಸಾಹೇಬ್ ಎಲ್ಲದನ್ನೂ ಕೊಡ್ತಾರೆ. ಅದು ಕಾನೂನು ಚೌಕಟ್ಟಲ್ಲೇ ಇರುವಂಥದ್ದು. ನಾನು ಕಾನೂನು ಚೌಕಟ್ಟು ಬಿಟ್ಟು ನನಗಿಷ್ಟ ಬಂದಾಗ ವರ್ಚಿದ್ರೆ ಅದು ನಾನು ಅಂದ್ಕೊಂಡಿದ್ದೀನಿ ಕಾನೂನು ಚೌಕಟ್ಟು ಬಿಟ್ಟೆ ಅಂತ. ಬಿಟ್ಟಿಲ್ಲ, ಜೈಲು ಅಂತೊಂದಿದೆ, ಅದು ಕಾನೂನು ಚೌಕಟ್ಟೊಳಗೆ ಇರೋದು. ನನ್ನ ಇಷ್ಟ ಬಂದ ವರ್ತನೆಗಳನ್ನು ಕಾನೂನೇನು ಒಪ್ಕೊಂಡಿಲ್ಲ, ಅದು ನಾನು ಮೀರ್ತೀನಿ ಕಣ್ರಿ, ಕಾನೂನು ಒಪ್ಪಲ್ಲ ಕಣ್ರಿ ಅಂದರೆ ನಾನು ಮತ್ತೆ ಕಾನೂನು ಒಳಕ್ಕೆ ಬಿದ್ದಿರ್ತೀನಿ. ಅದಕ್ಕೊಂದು ಜೈಲು ಅದು ಇದು ಅಂತ ವ್ಯವಹಾರ ಮಾಡಿ ಇಟ್ಟಿರ್ತಾರೆ. ಕೊನೆಗೆ ಅದು ಎಲ್ಲಿವರೆಗೂ ಹೋಗುತ್ತೆ? ಹ್ಯಾಂಗ್ ಮಾಡೋವರೆಗೂ ತೊಗೊಂಡೋಗುತ್ತೆ. ಹ್ಯಾಂಗ್ ಮಾಡೋದು ಕಾನೂನು ಚೌಕಟ್ಟೊಳಗೆ ಇರೋದು. ಮೊನ್ನೆ ಮಾಡಿದ್ರಲ್ಲ ನಿರ್ಭಯಾ ಪ್ರಕರಣದಲ್ಲಿ, ಅವನು ಇಷ್ಟ ಬಂದಾಗ ಅವ್ರು ವರ್ತಿಸ್ಬಿಟ್ಟು ಇಷ್ಟ ಬಂದ ವ್ಯಕ್ತಿಯನ್ನು ಇಷ್ಟ ಬಂದ ರೀತಿಯಲ್ಲಿ ಉಪಯೋಗಿಸೋದಾದರೆ ಅವನು ಅಂದ್ಕೊಂಡಿದ್ದಾನೆ ನನ್ನ ಇಷ್ಟ ಬಂದಾಗ ನಾನು ಮಾಡ್ತಾಯಿದ್ದೀನಿ ಅಂತ. ಅದು ಕಾನೂನು ಚೌಕಟ್ಟೊಳಗೆ ಇದೆ. ಹೇಗೋ ಹಾಗೆ ನಮ್ಮ ಆಚರಣೆಗಳೆಲ್ಲವೂ ಕೂಡ ಶಾಸ್ತ್ರೋಕ್ತ ಇದರಲ್ಲೇ ಬಿದ್ದಿದೆ. ಅದು ನಾವೆಲ್ಲಿ ಶಾಸ್ತ್ರ ಅನುಸರಿಸ್ತಾ ಇದ್ದೀವಿ ರೀ ಅಂತ ಹೇಳ್ಬೋದು. ತುಂಬ ಜನ ಹೇಳ್ತಾರಲ್ವಾ ಲೌಕಿಕವಾಗಿ, ಎಷ್ಟೋ ಜನ ನಾವೇನು ಶಾಸ್ತ್ರ ಪೂಜೆ ಮಾಡ್ತಾ ಇಲ್ಲ, ಪೂಜೆ ಮಾಡೋದು ಇದನ್ನ ಮಾತ್ರ ಶಾಸ್ತ್ರ ಅನ್ಕೊಂಬಿಟ್ಟಿದ್ದಾರೆ ಅವರು. ಅದೇ ಶಾಸ್ತ್ರ ಏನೇನು ಮಾಡಬಾರ್ದು ಅಂತ ಹೇಳಿದೆ ತಾನೆ. ಆ ಏನೇನು ಮಾಡಬಾರ್ದು ಅಂತ ಹೇಳಿದ್ರಲ್ಲ ಯಾವುದೋ ಒಂದು ಮಾಡಿರ್ತೀಯ ನೀನು. ಈ ನಮ್ಮ ಶಾಸ್ತ್ರ ಅಂತ ಏನಿದೆ ಇದರಲ್ಲಿ ಎರಡು ಭಾಗ ಇದೆ. ಈಗಿನ ಕಾನೂನು ಅಂತ ಏನಿದೆ ಆ ಭಾಗವೂ ಇದೆ ಶಾಸ್ತ್ರದಲ್ಲಿ. ಈಗ ಮನುಸ್ಮೃತಿಯಲ್ಲೆಲ್ಲ ಲೌಕಿಕ ಜೀವನದ ಬದುಕಿನಲ್ಲಿ ಏನೇನು ಹೇಗಾಗಿ ನಡ್ಕೋಬೇಕು, ಮನುಸ್ಮೃತಿಯಲ್ಲಿ ಟ್ಯಾಕ್ಸ್ ಯಾವ ರೀತಿ ವಸೂಲಿ ಮಾಡಬೇಕು, ಬಡ್ಡಿ ಯಾವ ರೀತಿ ಹಾಕಬೇಕು, ಎಲ್ಲ ವಿಚಾರವೂ ಇದೆ ಅಲ್ಲಿ. ಅಂದರೆ ಲೌಕಿಕ ವಿಚಾರಗಳನ್ನು ಸೇರಿಸ್ಕೊಂಡಿದ್ದಾರೆ. ಲೌಕಿಕವಾದ ಕೆಲವು ತಪ್ಪುಗಳಿಗೆ ಲೌಕಿಕವಾದ ಪನಿಷ್ಮೆಂಟೇ ಇದೆ ಅಲ್ಲಿ. ಎಲ್ಲರೂ ಶಾಸ್ತ್ರ ಅಂದ ತಕ್ಷಣ ಪುಣ್ಯ ಪಾಪ ಎರಡನ್ನೇ ಸೇರಿಸ್ಕೋತಾ ಇದ್ದೀವಿ. ತುಂಬ ತಪ್ಪದು. ನಮ್ಮ ಅಧ್ಯಯನ ಮಾಡಿದರೂ ಗೊತ್ತಾಗುತ್ತೆ ಮನುಸ್ಮೃತಿಯ ಮುಂತಾದವುಗಳನ್ನು. ಅಲ್ಲಿ ಕೆಲವೊಂದು ಲೌಕಿಕ ತಪ್ಪಿಗೆ ಲೌಕಿಕವಾದ ಶಿಕ್ಷೆನೆ ಇರುತ್ತೆ. ಅಲ್ಲಿ ರಾಜರೇ ಮೊದಲಾದವರು ಅವರವರವರವರು ಯಾವ್ಯಾವ ತಪ್ಪಿಗೆ ಯಾರ್ಯಾರು ಶಿಕ್ಷೆ ಮಾಡಬೇಕು ಅಂತಲೂ ಇದೆ ಅಲ್ಲಿ. ಎಲ್ಲದನ್ನೂ ಮಹಾರಾಜನತ್ರನೇ ತೊಗೊಂಡೋಗೋಕ್ಕಾಗತ್ತಾ? ಯಾರೋ ಒಬ್ಬ ಒಂದು ಇದರಿಂದ ಒಂದು 10 ತೆಂಗಿನಕಾಯಿ ಕದ್ದ ಅಂದರೆ ಮಹಾರಾಜನ ಹತ್ರ ತೊಗೊಂಡೋಗೋಕ್ಕಾಗತ್ತಾ?
ಅಲ್ಲಲ್ಲಿಗೆ ಕಾನೂನಿನ ವ್ಯವಸ್ಥೆ ಇದ್ದೇ ಇದೆ. ಈ ಶಾಸ್ತ್ರ ಇಷ್ಟೂ ಸೇರಿಸ್ಕೊಂಡಿದೆ. ಇದನ್ನು ಅಲ್ಲಿ ಹೇಳ್ತಾರೆ, ಯಾಕೆ ಲೌಕಿಕವಾದ ಕೆಲವು ತಪ್ಪುಗಳನ್ನು ಮಾಡಿದಾಗ ಅಲ್ಲೇ ಲೋಕದಲ್ಲೇ ಅದಕ್ಕೆ ದಂಡನೆ ಯಾಕೆ ಮಾಡಬೇಕು ಅಂದರೆ ಅದೂ ಒಂದು ಪರಿಹಾರವೇ, ಪಾಪ ಪರಿಹಾರ ಅದು. ಯದ್ಯಪಿ ಮಾಡುವ ಕೆಲಸಗಳೆಲ್ಲವೂ ಪುಣ್ಯ ಪಾಪಗಳಲ್ಲೇ ಬಿದ್ದರೂ ಕೂಡ ಎಲ್ಲವನ್ನೂ ನೀನು ಪುಣ್ಯ ಅಂದ ತಕ್ಷಣ ಸ್ವರ್ಗದನ್ನೇ ತೊಗೊಂಬರಕ್ಕೆ ಬರಲ್ಲಪ್ಪ. ಇಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ದ, ಅದಕ್ಕೆ ಅವನಿಗೊಂದು ಶಾಲೋಚಿಸಿ ಸನ್ಮಾನ ಮಾಡಿ ಅವನು ನಾಲ್ಕು ಜನದ ಮುಂದೆ ಹೊಗಳಿ ಸಂತೋಷ ಪಡ್ತಾನೆ ಅವನು, ಅದಕ್ಕೆ ಮುಗೀತು ಅಷ್ಟೇ. ಅದು ನೀನು ನಾನು 2 ರೂಪಾಯಿ ದಾನ ಮಾಡಿದ್ದೀನಿ ನನಗೆ ಸ್ವರ್ಗ ಬರಲಿ ಅಂತ ಅರ್ಥ ಇದೆಯಾ? ಪುಣ್ಯದಲ್ಲಿ ಹೆಚ್ಚು ಕಡಿಮೆ ಇದೆ, ಅದರಲ್ಲಿ ಲೌಕಿಕವಾದ ಜೀವನವನ್ನು ಸೇರಿಸ್ಕೊಂಡು ಎಲ್ಲ ವ್ಯವಸ್ಥೆನೂ ಇದೆ. ಹಾಗೆ ನಮ್ಮ ಆಚರಣೆಗಳನ್ನು ಶಾಸ್ತ್ರೋಕ್ತವಾದ ಆಚರಣೆಗಳಾಗಿ ಬದಲಾಯಿಸ್ಕೊಂಡು ಹೋಗಬೇಕು. ಮುಖ್ಯ ಏನು ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಇನ್ನೊಬ್ರಿಗೆ ತೊಂದರೆ ಕೊಡೋದೆಲ್ಲ ಪಾಪ, ಯಾವ ರೀತಿಯಾಗಾರೂ ಆಗಲಿ. ಇನ್ನೊಬ್ರಿಗೆ ಅನುಕೂಲ ಮಾಡೋದೆಲ್ಲ ಪುಣ್ಯ. ಹಾ, ಇದು ಒಂದು. ಇನ್ನು ಈ ಅಧ್ಯಾತ್ಮ ಜೀವನಕ್ಕೆ ಬಂದಾಗ, ಅಧ್ಯಾತ್ಮ ಜೀವನದಲ್ಲಿ ಪರಮಾತ್ಮನನ್ನು ತಿಳ್ಕೊಳ್ಳೋವರೆಗೂ ಹೋಗಬೇಕದು. ಅದಕ್ಕೆ ನೀವು ಹೇಳಿದ್ರಲ್ಲ, ಹೇಗೆ ಅದನ್ನು ಮನಸ್ಸನ್ನು ಮಾಡೋದು ಅಂದರೆ ಶಾಸ್ತ್ರೋಕ್ತ ಆಚರಣೆಗಳಿಂದಲೇ ಮಾಡ್ಕೋಬೇಕೇ ಹೊರತು, ನಮಗೆ ಒಂದು ಮನಸ್ಸು ಅಂತ ಒಂದಿದೆ, ಇದನ್ನು ಹೊರಗಡೆ ಬಂದು ತಿಂದಿಟ್ಕೊಂಡು ಕ್ಲೀನ್ ಮಾಡಿ ಒಳಕ್ಕೆ ಹಾಕೋತೀನಿ ಅವೆಲ್ಲ ಆಗಲ್ಲ. ಆ ಥರದ್ದು ಕಂಡೇ ಇಲ್ಲ. ಮನಸ್ಸನ್ನೇ ನೋಡಿಲ್ಲ ಯಾರು. ಮನಸ್ಸಿನ ವೃತ್ತಿಗಳು ಹೇಳ್ತಾ ಇರೋದೆಲ್ಲ ಮನಸ್ಸಿನಲ್ಲಾದರೂ ಮನಸ್ಸಿನ ಗತಿನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಇವನಿಗೆ. ಒಂದೊಂದು ಸಲ ಒಂದೊಂಥರ ಆಡ್ಬಿಡುತ್ತೆ ಮನಸ್ಸು, ತನ್ನ ಕಂಟ್ರೋಲ್ಗೆ ಸಿಗಲ್ಲ. ಹಾಗಾಗಬಾರ್ದು ಅಂದರೆ ಮನಸ್ಸಿಗೆ ಒಂದು ಕಂಟ್ರೋಲ್ ಬರಬೇಕು ಅಂದರೆ ಶಾಸ್ತ್ರೋಕ್ತ ಆಚರಣೆಗಳು, ಶಾಸ್ತ್ರೋಕ್ತ ಭಾವನೆಗಳು ಭಾರಿ ಮುಖ್ಯ. ಅದಕ್ಕೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇಟ್ಟಿದ್ದಾರೆ ಅದನ್ನ. ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಯಾವಾಗ ಯಾವಾಗ ಮಾಡಬೇಕು. ಬ್ರಹ್ಮಚಾರಿಯಾದ ನಾನು, ನನಗೆ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡೋಕ್ಕೆ ಬರುತ್ತೆ ಅಂತೇಳಿ ನಾನು ಮಾಡೋಕ್ಕೆ ಬರಲ್ಲ. ಎಲ್ರಿಗೂ ಎಲ್ಲ ಅವಕಾಶವನ್ನು ಯಾರಿಗೂ ಕೊಟ್ಟಿಲ್ಲ ಅದನ್ನ. ಆ ಶಾಸ್ತ್ರ ಹೇಳಿರೋದೆಲ್ಲವೂ ಮನಸ್ಸಿನ ಪರಿಶುದ್ಧತೆಗೆ ಆಗಿರೋದ್ರಿಂದ ಅದನ್ನು ಹಾಗೆ ಅನುಸರಣೆ ಮಾಡಿದರೆ ಖಂಡಿತ ಮನಸ್ಸು ಪರಿಶುದ್ಧ ಆಗುತ್ತೆ. ನಾನು ಮಾಡಲ್ಲ ಕಣ್ರಿ ಅಂದರೆ ನಾವು ಏನೋ ಒಂದು ಮಾಡ್ತಾನೆ ಇರ್ತೀವಿ, ಲೌಕಿಕವಾಗಿ ಏನೋ ಮಾಡ್ತಾ ಇರ್ತೀವಿ. ಲೌಕಿಕವಾಗಿ ಮಾಡೋವಾಗ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತೆ, ಅದಕ್ಕೆ ತಕ್ಕನಾಗಿ ಮನಸ್ಸು ಆಯಾಯ ಗತಿಯನ್ನು ಒಂದೇ ಹೊಂದುತ್ತೆ. ಕೊನೆಗೆ ಮನಸ್ಸನ್ನು ಕೆಡಿಸ್ಕೊಂಡಿದ್ದೀವ ಕೆಡಿಸ್ಕೊಂಡಿಲ್ವ, ನನ್ನ ಮನಸ್ಸು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದರೆ ಸ್ವೀಕಾರ ಮಾಡೋಕ್ಕೆ ಶಕ್ತಿ ಇದೆಯಾ ಶಕ್ತಿ ಇಲ್ವ, ಆ ಹೇಳಿದ ಅರ್ಥವಾಗಿ ಮೊದಲು ಕೇಳಿಸ್ಬೇಕು. ಕೇಳಿಸೋದೇ ಇಲ್ಲ ಮನಸ್ಸನ್ನು ನಾವು ಕೆಡಿಸ್ಕೊಂಡ್ರೆ ನೋಡಿ ಪ್ರಶಾಂತ, ಅಲ್ಲೇ ಕೂತ್ಕೊಂಡು ಎಷ್ಟು ದಿನ ಹೇಳಿದರೂ ನಿದ್ದೆನೆ ಮಾಡ್ತಾನೆ ಹೊರತು ಕೇಳಿಸಲ್ಲ. ಯಾಕೆ? ಮನಸ್ಸನ್ನು ಅಷ್ಟು ಸಾಯಿಸ್ಬಿಟ್ಟಿದ್ದೀವಿ ನಾವು. ಮನಸ್ಸಿಗೆ ಶಕ್ತಿ ಕೊಡುವಂತಹ ಯಾವ ಕೆಲಸ ಮಾಡಿದ್ದೀವಿ? ಮಾಡೇ ಇಲ್ಲ. ಮನಸ್ಸಿನ ಬಗ್ಗೆ ಯೋಚನೆನೂ ಮಾಡಿಲ್ಲ. ಅದೊಂದು ಇದೆ ಅಂತ ಏನು ಕಣ್ಣಿಂದ ನೋಡಿದ್ರೆ ಸಾಕು, ಕಿವಿಯಿಂದ ಕೇಳಿದ್ರೆ ಸಾಕು, ಮೂಗಿಂದ ಮೂಸಿದ್ರೆ ಸಾಕು, ಏನಾಗುತ್ತೋ ಆಗುತ್ತೆ. ಏನಾಗುತ್ತೋ ಅಲ್ಲ, ನಾನೇ ಅನುಭವಿಸೋದು. ಅದರ ಎಲ್ಲ ವ್ಯತ್ಯಾಸಗಳನ್ನು ನಾನೇ ಅನುಭವಿಸೋದಾದ್ರಿಂದ ಅದು ಸೈಡ್ ಎಫೆಕ್ಟನ್ನು ಮಾಡೇ ಮಾಡುತ್ತೆ. ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮನಸ್ಸು ಹೇಗಿದೆ ಅಂತ. ಇನ್ನೊಬ್ಬರು ಹೇಳಕ್ಕೆ ಬರಲ್ಲ, ಇವನು ಹೀಗೆ ಇದ್ದಾನೆ ಇವನು ಹಾಗೆ ಇದ್ದಾನೆ ಅಂತ ಶಾಸ್ತ್ರವೂ ಹೇಳಕ್ಕೆ ಬರಲ್ಲ. ಶಾಸ್ತ್ರ ಅದಕ್ಕೆ ಕ್ರಮವನ್ನು ಹೇಳ್ಕೊಟ್ಟಿದೆಯೇ ಹೊರತು ಇಂತಿಂಥವನು ಇಂತಿಂಥ ಅದು ಮಾಡಿ ಹುಡುಕು ಹುಡುಕಿ ಹೇಳೋಕ್ಕಾಗತ್ತಾ ಎಲ್ಲ ಕಾಲದ ಎಲ್ಲ ದೇಶದ ಜನರನ್ನ? ಖಂಡಿತ ಆಗಲ್ಲ. ಅದು ಮನಸ್ಸು ಅವನಿಗೆ ಉಪಾಧಿಯಾಗಿರೋದ್ರಿಂದ ಆ ಮನಸ್ಸನ್ನು ನೀವು ಯಾವ ರೀತಿಯಾಗಿಟ್ಕೊಂಡಾಗ ಅವನು ತೋರಿ ಬರ್ತಾನೆ ತೋರಿ ಬರಲ್ಲ ಅಂತ ಹೇಳಬೇಕಾಗತ್ತೆ. ಕನ್ನಡಿಯಲ್ಲೇ ನನ್ನ ಮುಖ ತೋರೋದಾದರೂ ಕನ್ನಡಿ ಯಾವ ಥರ ಇರಬೇಕು ಅನ್ನೋದು ಭಾರಿ ಮುಖ್ಯ. ಕನ್ನಡಿಯನ್ನು ದಿನ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮುಖ ಕಾಣುತ್ತೆ, ಇಲ್ಲಾಂದ್ರೆ ಮುಖ ಕಾಣಲ್ಲ. ಏನೋ ಕಾಣಿಸ್ತಾನೆ ಇಲ್ಲ ಅಂದರೆ ಕಣ್ಣೇ ಹೋಗಿದೆಯೋ ಅದು ಹಾಳಾಗಿದೆಯೋ ಗೊತ್ತಾಗಲ್ಲ. ತುಂಬ ಧೂಳು ತುಂಬಿದರೆ, ಆದರೆ ಧೂಳು ತುಂಬಿದೆ ಅಂತ ಗೊತ್ತಾದರೆ ಕಣ್ಣು ಸರಿ ಇದೆ ಅಂತ ಬೇಕಟ್ಟೆ. ಈಗ ಮನಸ್ಸಿಗೆ ಈ ವಿಚಾರಗಳು ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಸದ್ಯ ಅಷ್ಟು ಪರಿಶುದ್ಧಿ ಇದೆ ಮನಸ್ಸಿಗೆ, ಅದು ಮನಸ್ಸಿಲ್ಲ ಗೊತ್ತಾಗೋದು ಅಲ್ವಾ. ಈ ವಿಚಾರ ಎಷ್ಟು ಸಲ ಹೇಳಿದರು ನನ್ನ ಮನಸ್ಸಿಗೆ ಇಳ್ಕೊತಾ ಇಲ್ಲ, ಇದನ್ನು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಸದ್ಯ ಅದೊಂದು ದೊಡ್ಡ ಭಗವಂತನ ಅನುಗ್ರಹ ಅದು. ಅಷ್ಟರ ಮಟ್ಟಿಗೆ ಗೊತ್ತಾಯ್ತಲ್ಲ, ಇದು ಗೊತ್ತಾಗಲ್ಲ ಅಂತ ಮೊದಲು ಗೊತ್ತಾಗಬೇಕು. ಅದು ಮೊದಲನೇ ಸ್ಟೆಪ್ಪು. ಎಲ್ಲ ಮಹಾತ್ಮರು ಅದೇ ಹೇಳಿರೋದು, ನಮಗೆ ಪರಮಾರ್ಥವು ಏನೂ ಗೊತ್ತಾಗುತ್ತಿಲ್ಲ ಅಂದರೆ ಅದು ಮೊದಲನೇ ಸ್ಟೆಪ್ಪು. ನೀನೀಗ ಪರಮಾರ್ಥ ದಾರಿಗೆ ಬಂದಿದೀಯ, ಬೆಟ್ಟದ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಓಹೋ ಇದು ಮೊದಲನೇ ಮೆಟ್ಲಾ, ಇದು ಹತ್ಬೇಕಾ ಇಷ್ಟು ಅಂತ. ಬೆಟ್ಟದವ್ರಿಗೆ ಹೋಗೋವರೆಗೆ ಮೊದಲನೇ ಮೆಟ್ಲು ಯಾವುದು ಏನು ಎಲ್ಲಿಂದ ಶುರುವಾಗುತ್ತೆ ಗೊತ್ತಾಗ್ಬಿಡುತ್ತಾ? ಪರಮಾರ್ಥದ ಹತ್ತು ಗೊತ್ತಾಗಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟೆ. ಹಾಂ, ಅಲ್ಲಿಂದ ಶುರು ಮಾಡು. ಗೊತ್ತಾಗ್ತಾ ಇಲ್ವಾ? ಯಾಕೆ ಗೊತ್ತಾಗ್ತಾ ಇಲ್ಲ? ಏನಾಗಿದೆ?
ವಿಷಯ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಮನಸ್ಸಿಗೆ ಆಗಿ ಇಳ್ಕೋತಾ ಇಲ್ಲ ಅಂದರೆ ಅಲ್ಲಿ ತೊಂದರೆ ಇದೆಯಾ ಹೊರತು ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಯಾಕೆ ಇದೇ ವಿಷಯವನ್ನು ಕೇಳಿದ ಎಷ್ಟೋ ಜನ ಉದ್ಧಾರವಾಗಿ ಹೋಗಿದ್ದಾರೆ. ಇದೇ ಉಪನಿಷತ್ತುಗಳನ್ನು ಇಟ್ಕೊಂಡು, ಇದೇ ಶಂಕರ ಭಾಷೆ ಇಟ್ಕೊಂಡು, ಇದೇ ನಮ್ಮ ಸ್ವಾಮಿಗಳ ಈ ರೀತಿಯಾದ ಚಿಂತನೆಯನ್ನು ಇಟ್ಕೊಂಡು, ನಮ್ಮ ಭಗವತ್ಪಾದರು, ನಮ್ಮ ದೇವರಾಯ ಕುಲಕರ್ಣಿಗಳು ಎಲ್ಲರೂ ಉದ್ಧಾರವಾಗಿ ಹೋಗಿದ್ದಾರೆ, ನಮಗ್ಯಾಗ ಆಗ್ತಾ ಇಲ್ಲ ಅಂದರೆ ಓಹೋ ಅಲ್ಲಿ ಪ್ರಾಬ್ಲಮ್ ಇದೆಯೇ ಹೊರತು ಹೊರಗಡೆ ಎಲ್ಲೂ ಪ್ರಾಬ್ಲಮ್ ಇಲ್ಲ. ಅಲ್ಲಿಗೆ ಏನು ಮಾಡಬೇಕೋ ಚಿಕಿತ್ಸೆ ಅದು ಮಾಡು, ಚಿಕಿತ್ಸೆ ಮಾಡೋ ವಿಧಾನವನ್ನು ಅವರೇ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಕೇಳಿರುವಂತೆ ನಡ್ಕೊಂಡ್ರೆ, ಯಾವ ರೀತಿ ನಡ್ಕೊಂಡ್ರೆ ಮನಸ್ಸು ಪರಿಶುದ್ಧವಾಗುತ್ತೆ. ಆ ಮನಸ್ಸಿನ ಪರಿಶುದ್ಧತೆಯಲ್ಲೂ ಒಂದು ಪುಣ್ಯ ಅನ್ನೋದೊಂದು ಬಂದರೆ, ಪುಣ್ಯದ ಫಲವನ್ನು ಅನುಭವಿಸೋದು ಒಂದು ಕಡೆಗೆ ಹೋದರೆ ಅದೊಂದು ಪರಿಶುದ್ಧತೆ ಅಂತ ಹೇಳಲ್ಲ ನಾವು. ಈಗ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ, ಪುಣ್ಯ ಕಾರ್ಯಗಳನ್ನು ಮಾಡಿ ಅದರಿಂದ ನಾನು ಆ ಫಲವನ್ನು ಅನುಭವಿಸ್ಬೇಕು ಅಂದರೆ ಮನಸ್ಸಿನ ಪರಿಶುದ್ಧತೆ ಅಲ್ಲ ಅದು. ಯಾಕೆ ಪರಮಾತ್ಮನ ಅಭಿವ್ಯಕ್ತಿಯಲ್ಲಿ ಆಗಲ್ಲ. ಪುಣ್ಯ ಮಾಡ್ತೀಯ, ಪುಣ್ಯದ ಫಲ ಅನುಭವಿಸ್ತೀಯ ಅಷ್ಟೆ. ಆದರೆ ಮನಸ್ಸಿನ ಪರಿಶುದ್ಧತೆ ಇದ್ದರೆ ಆ ಪುಣ್ಯಕ್ಕೂ ಅಂಟ್ಕೋಬಾರ್ದು. ಪಾಪಕ್ಕೆ ಅಂಟ್ಕೊಳ್ಳ, ನನಗೆ ಪಾಪದ ಸವಾಸ ಬೇಡಪ್ಪ ಹೇಳ್ತೀವಿ ಬಾಯಲ್ಲಿ, ಆದರೆ ಪಾಪ ಕೆಲಸ ಮಾಡ್ತೀವಿ ಅದು ಬೇರೆ ವಿಷಯ. ಪಾಪಕ್ಕೆ ಅಂಟ್ಕೊಳ್ಳಲ್ಲ ಅನ್ನೋದನ್ನು ಮನುಷ್ಯ ಸಹಜವಾಗೇ ಬೇಡಪ್ಪ, ಕಷ್ಟ ಅನುಭವಿಸೋರು ಯಾರಿಗೂ ಬೇಡ ಅನಿಸುತ್ತೆ. ಆದರೆ ಸುಖ ಅನುಭವಿಸೋದು ಬೇಡ ಅಂತ ಗೊತ್ತಿರಬೇಕು, ಆವಾಗ ಮನಸ್ಸಿನ ಪರಿಶುದ್ಧತೆ. ಅದು ಅವರೇ ಹೇಳ್ತಾರೆ ಆಚಾರ್ಯರೇ ಎಲ್ಲದು, ಪ್ರಾಣ ಶರೀರ ನೇತ ಪ್ರಾಣಶ್ಚ ತತ್ ಶರೀರಂಚ ಪ್ರಾಣ ಶರೀರಂ. ಪ್ರಾಣ ಶರೀರ ನೇತ ಅನ್ನೋದನ್ನು ಅರ್ಥ ಮಾಡ್ತಾ ಇದ್ದಾರೆ. ಪ್ರಾಣವೂ ಆಗಿದೆ, ಅದು ಶರೀರವೂ ಆಗಿದೆ. ಪ್ರಾಣವು ಶರೀರವಾಗಿದೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಪ್ರಾಣದ ಗತಿಗಳು ಹೇಗೆ ಅಂದರೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಈ ರೂಪದಲ್ಲಿ ತೋರ್ಬರ್ತಾ ಇದೆ. ಅಂದರೆ ವಾಯುವಷ್ಟೇ, ವಾಯುವಿನ ವಿಕಾರವನ್ನೇ ತಾನೇ ಪ್ರಾಣ ಅಂತ ಇರೋದು. ವಾಯುರೇವ ಅಧ್ಯಾತ್ಮಮಾಪನ್ನ ಪ್ರಾಣ ಇತ್ಯಭಿಧೀಯತೆ. ಆ ವಾಯುವು ಯಾವನಿಗೆ ಶರೀರವು ಅಂದರೆ ಅವನು ಎಷ್ಟು ಸೂಕ್ಷ್ಮನಾಗಿರಬೇಕು ಅಲ್ವಾ. ಶರೀರ ಅಂತ ಹೇಳ್ತಾ ಇರೋದ್ರಿಂದ ಅಂಟ್ಕೊಂಡು ಇಲ್ಲ ಅಂತಾಗಿರಬೇಕು, ಎರಡೂ ಸೇರಿಸ್ತಾ ಇದೆ. ಆಮೇಲೆ ವಾಯುವನ್ನು ಯಾರೂ ಪರಿಚಿನ್ನ ಅಂತ ನಾವು ಅಂದ್ಕೊಂಡಿಲ್ಲ, ಸರ್ವವ್ಯಾಪಕವನ್ನೇ ಅಂತಲೇ ಅಂದ್ಕೊಂಡಿದ್ದೀವಿ. ಅವನು ಸರ್ವವ್ಯಾಪಕನಾಗೇ ಇರಬೇಕು, ಅದಕ್ಕಿಂತಲೂ ಸೂಕ್ಷ್ಮ ತಾನೇ ಅವನು. ತಸ್ಯ ಅಯಂ ನೇತ ಸ್ಥೂಲಾತ್ ಶರೀರಾತ್ ಶರೀರಾಂತರಂ ಪ್ರತಿ. ಅದಕ್ಕೆ ಆ ವಾಯುವಿಗೆ ಇವನು ನೇತೃವು, ಎಳೆದುಕೊಂಡು ಹೋಗುವವನು, ಕರೆದುಕೊಂಡು ಹೋಗುವವನು. ಯಾವುದನ್ನ? ಈ ಸ್ಥೂಲವಾದ ಶರೀರದಿಂದ ಮತ್ತೊಂದು ಶರೀರಕ್ಕೆ ಈ ಪ್ರಾಣವನ್ನು ಕರ್ಕೊಂಡು ಹೋಗ್ತಾನಲ್ಲ ಅವನು, ಆ ಚೈತನ್ಯ ರೂಪನು ಅವನು ಪರಮಾತ್ಮನು. ಅವನನ್ನು ಜೀವ ಅಂತ ನಾವು ಅಂತಾ ಇದ್ದೀವಿ. ಜೀವ ಅಂತ ಯಾವಾಗ ಅಂತೀವಿ ಅಂದರೆ, ಒಂದು ಶರೀರದಲ್ಲಿ ಅಭಿಮಾನ ಇರುವಾಗ ಆ ಪರಮಾತ್ಮನಿಗೆ ಜೀವ ಅಂತ ಹೆಸರು. ಜೀವ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಆದರೆ ಈ ಜೀವತ್ವ ಅಂತ ಏನಿದೆ ಅದು ಪೂರ್ಣ ಪರಮಾತ್ಮ ತತ್ವವನ್ನು ಪೂರ್ತಿ ಪ್ರಕಾಶಿಸ್ತಾ ಇಲ್ಲ. ಆ ಪವರ್ ಅನ್ನೋದು ಆ ಬೆಳಕೇನು ತೋರ್ಬರ್ತಾ ಇದೆ ಅದೇನು ಪವರ್ಗಿಂತ ಬೇರೆ ಇಲ್ಲ. ಆದರೆ ಆ ಬಲ್ಪಲ್ಲಿ ಬರ್ತಾ ಇರೋದು ಅಷ್ಟೇ ಪವರ್ ಅಲ್ಲ, ಅಷ್ಟೇ ಪವರ್ ಅಂತ ಹೇಳ್ಬಿಡ್ಬೋದಾ? ಆದರೆ ಆ ಬಲ್ಪಲ್ಲಿ ಬರಲಿ, ಫ್ಯಾನಲ್ಲಿ ಬರ್ತಾ ಇರಲಿ, ಏನಾದ್ರು ಬರ್ತಾ ಇರಲಿ, ಅದ್ಯಾವುದು ಆ ಪವರ್ಗಿಂತ ಬೇರೆಯಾಗೇನಿಲ್ಲ. ಆದರೆ ಪವರ್ ಅಂದ್ರೆ ಅಷ್ಟೇ ಅಂತ ಅಂದ್ಕೊಂಡ್ರೆ ದಾರಿ ದಡ್ತನ ಆಗುತ್ತೆ. ಪವರ್ ಶಕ್ತಿ ಇರೋದೇ ಅಷ್ಟು ಕಂಡ್ರೆ ಆ ಬಲ್ಪಲ್ಲಿ ಎಷ್ಟು ಬರ್ತಾ ಇದೆಯೋ ಅಷ್ಟೇ ಅದಕ್ಕೆ ಶಕ್ತಿ ಅಂದರೆ ಆಯ್ತು ಬಿದ್ದ. ಆ ಉಪಾಧಿಯ ಶಕ್ತಿ ಎಷ್ಟಿದೆಯೋ ಹಾಗೆ ತೋರ್ಕೋತಾ ಇದೆ. ಉಪಾಧಿಗೆ ಇವನು ಶಕ್ತಿ ಕೊಟ್ಟಿದೆಯಲ್ಲ, ಯಾಕೆ ಅಂದರೆ ಅದೇ ಪವರು ಅಲ್ಲಿ ಮರ್ಕ್ಯೂರಿ ಲೈಟಲ್ಲಿ ದೊಡ್ಡದಾಗಿ ತೋರುತ್ತೆ, ಅದೇ ಪವರ್ ಇಲ್ಲಿ ಪುಟ್ಟದಾಗಿ ತೋರುತ್ತೆ, ಜೀರೋ ಕ್ಯಾಂಡಲಲ್ಲಿ ಇನ್ನೂ ಪುಟ್ಟದಾಗಿ ತೋರುತ್ತೆ. ಉಪಾಧಿಯ ಶಕ್ತಿಯಲ್ಲಿ ವ್ಯತ್ಯಾಸವೇ ಹೊರತು ಪವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ಇಲ್ಲು ಪ್ರತಿಷ್ಠಿತ ಅವಸ್ಥಿತ ಅನ್ನೇ ಭುಜ್ಯಮಾನ ಅನ್ನ ವಿಪರಿಣಾಮೇ ಪ್ರತಿದಿನ ಉಪಚೀಯಮಾನೇ ಅಪಚೀಯಮಾನೇ ಚ ಪಿಂಡರೂಪ ಅನ್ನೇ ಹೃದಯ ಬುದ್ಧಿನ್ ಪುಂಡರೀಕ ಛಿದ್ರೇ ಸನ್ನಿಧಾಯ ಸಮವಸ್ಥಾಪ್ಯ ಹೃದಯಾವಸ್ಥಾನಮೇವ ಹಿ ಆತ್ಮನ ಸ್ಥಿತಿ. ಅವನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಾಣವನ್ನು ಎಳೆದುಕೊಂಡು ಹೋಗುವಂಥ ಅವನು ಶರೀರದಲ್ಲೂ ತೋರ್ಬರ್ತಾ ಇದ್ದಾನೆ. ಹೇಗೆ ತೋರ್ಬರ್ತಾ ಇದ್ದಾನೆ ಶರೀರದಲ್ಲಿ ಅಂದರೆ, ಮೊದಲು ಅದಕ್ಕೆ ಅನ್ನದಲ್ಲಿದ್ದಾನೆ ಅಂದರು. ಅನ್ನ ಅಂದರೆ ತಿನ್ನುವಂತಹ, ಪ್ರತಿದಿನ ತಿನ್ನುವಂತಹ ಅನ್ನದ ವಿಪರಿಮಾಣವಾದ, ಅಂದರೆ ಒಂದ್ಸಲ ಉಪ್ಕೊಳ್ಳುತ್ತೆ, ಒಂದ್ಸಲ ಕುಗ್ಗುತ್ತೆ, ಉಪ್ಕೊಳ್ಳುತ್ತೆ ಕುಗ್ಗುತ್ತೆ, ಬೆಲ್ಲೂನ್ ಥರ ಆಗ್ತಾನೇ ಇದೆ ಇದು ಈ ಶರೀರ. ಈ ಪಿಂಡರೂಪವಾದ ಈ ಶರೀರದಲ್ಲಿ
ಅದರಲ್ಲಿ ಒಂದು ಹೃದಯ ಅಂತಿದೆ, ಆ ಹೃದಯದಲ್ಲಿ ಒಂದು ಬುದ್ಧಿ ಅಂತಿದೆ. ಹೃದಯದಲ್ಲಿ ಅಂತಾರು ಇಟ್ಟಲಿ ಇಲ್ಲಾರು ಅಂತ ಇಟ್ಕೊಳ್ಳಿ, ನಮಗೇನು ಓ ಹೃದಯದಲ್ಲಿ ಎಲ್ಲಿದೆ ಬುದ್ಧಿ ಇಲ್ಲಿರೋದು ಅಂದ್ರೆ ಆಯಿತು ಅಲ್ಲೇ ಮೆದುಳಿನಲ್ಲಿ ಅಂತಲೇ ಇಟ್ಕೊಳ್ಳಿ, ನಮಗೇನು ಅಭಿಮಾನ ಏನಿಲ್ಲ ಅದರಲ್ಲಿ. ಹೃದಯದಲ್ಲಿ ಅಂದರೆ ಇದನ್ನೇ ಅನ್ಕೋಬೇಕು ಅಂತ ಹೃದಯ ಅಂತ ನಾವು ಹೇಳ್ತಾ ಇರೋದು. ಎಲ್ಲಿ ಬುದ್ಧಿ ಅಂತ ತೋರು ಬರ್ತಾ ಇದೆಯೋ ಅದಕ್ಕೆ ನಾವು ಹೃದಯ ಅಂತ ಇದ್ವಿ. ಎಲ್ಲಿ ನಮಗೆ ಗೊತ್ತಾಯಿತು ಗೊತ್ತಾಯಿತು ಸುಖ ದುಃಖಗಳ ವೇದನೆ ಆಗ್ತಾ ಇದೆಯೋ ಅದನ್ನು ನಾವು ಬುದ್ಧಿ ಅಂತ ಇದ್ವಿ. ಅದು ಇಲ್ಲಾಗ್ತಾ ಇದೆಯೋ ಇಲ್ಲಾಗ್ತಾ ಇದೆ, ಅದೇ ಒಂದು ದೊಡ್ಡ ಪ್ರಶ್ನೆ, ಒಂದು ಚರ್ಚೆ ಇದೆ. ಅದಕ್ಕೇನೆ ಅದು ಪೇಜ್ಗಟ್ಟಲೆ ಬರೆದಿದ್ದಾರೆ ಪಾಪ ಕೆಲವರು. ನಮಗೇನು ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೀವು ಬುದ್ಧಿ ಇರೋದು ಇಲ್ಲೇ ಅಂದರೆ ಆಯ್ತಪ್ಪ, ಒಟ್ಟಲ್ಲಿ ಬುದ್ಧಿಯಲ್ಲಿ ಬುದ್ಧಿ ಸಾಕ್ಷಿಯಾಗಿ ತೋರ್ ಬರೋನು ಇಲ್ಲಿ ತೋರಿದ್ರೇನು ಇಲ್ಲಿ ತೋರಿದ್ರೇನು, ಅವನು ಎಲ್ಲ ಕಡೆ ತೋರ್ ಬರ್ತಾ ಇದ್ದಾನೆ ಬರೀ ಇಷ್ಟು ಇಷ್ಟು ಅಲ್ಲ, ಮತ್ತು ಇದು ಇದು ಅನ್ನೋದು ಅವನೊಳಗೆ ತೋರ್ತಾ ಇರೋದು. ಹಾಗೆ ನಮಗೇನು ವ್ಯತ್ಯಾಸ ಏನಿಲ್ಲ. ಆದ್ದರಿಂದ ಆ ಬುದ್ಧಿಯಲ್ಲಿ ಅಂದರೆ ಆ ಪುಂಡರೀಕ ಛಿದ್ರದಲ್ಲಿ ಅವನು, ಪುಂಡರೀಕ ಅಂದರೆ ಹೃದಯವೆಂಬ ಕಮಲಾಕಾರದಲ್ಲಿರುವ ಆಕಾಶದಲ್ಲಿ ಅವನು ಅದನ್ನು ಹತ್ತಿರವಾಗಿಟ್ಟುಕೊಂಡು ಅಲ್ಲಿ ತೋರು ಬರ್ತಾನೆ. ಯಾಕೆ ಹಾಗೆ ಹೇಳಿದ್ದು ಅಂದರೆ ಹೃದಯದಲ್ಲಿ ತೋರಿ ಬರೋದು, ಹೃದಯದಲ್ಲಿ ಇರೋದು ಅನ್ನೋದು ಆತ್ಮನ ಸ್ಥಿತಿ ಆಗತ್ತೆ ಹೊರತು ಕೇವಲ ಅನ್ನದಲ್ಲಿ ಇರ್ತಾನೆ ಅನ್ನೋದು ಆತ್ಮನ ಸ್ಥಿತಿ ಆಗತ್ತೆ. ನಹಿ ಆತ್ಮನಃ ಸ್ಥಿತಿ ಅನ್ನೇ. ಯಾಕೆ ಅಂದರೆ ಅನ್ನಮಯವಾದ ಶರೀರ ಅತ್ಯಂತ ಸ್ಥೂಲವಾಗಿ ತೋರಿ ಬರ್ತಾ ಇರೋದರಿಂದ ಇದೇ ಅಂತಲ್ಲ, ಎಲ್ಲವೂ ಕೇವಲ ಚಿನ್ಮಾತ್ರ, ಕೆಲವು ಪ್ರತಿಯೊಂದು ಕೂಡ ಮನಸ್ಸಿನ ವೃತ್ತಿನೇ ಹೊರತು ಇದು ಸ್ಥೂಲವಾಗಿದೆ ಅಂತ ಒಂದು ಜ್ಞಾನ, ಇದು ಸೂಕ್ಷ್ಮವಾಗಿದೆ ಅಂತ ಒಂದು ಜ್ಞಾನ. ಜ್ಞಾನವನ್ನು ಬಿಟ್ಟು ಏನೂ ಇಲ್ಲ, ಅದು ಬೇರೆ ವಿಷಯ. ಅದನ್ನು ನಮಗೆ ಅತ್ಯಂತ ಸ್ಥೂಲವಾಗಿ ತೋರಿ ಬರೋದ್ರಿಂದ ಇಲ್ಲಿರ್ತಾನೆ ಆತ್ಮ ಅಂತ ಹೇಳಿದರೆ, ಇದ್ದರೂ ಕೂಡ ಎಲ್ಲ ಕಡೆಯೂ ಇದ್ದಾನೆ, ಅವನಿಲ್ಲದೆ ಇರೋ ಜಾಗ ಇಲ್ಲ, ಆದರೆ ದೇಹದಲ್ಲಿ ಇದ್ದಾನೆ ಅಂತ ತಕ್ಷಣ ಏನು ಅರ್ಥ ಮಾಡ್ಕೋತೀವಿ? ನಾನೇನು ಹೇಳಿದ್ನಲ್ಲ, ಯಾವುದೋ ಒಂದು ಪಾರ್ಟು ಅಂತ ಅರ್ಥ ಮಾಡ್ಕೊಂಬಿಡ್ತೀವಿ. ಅವ್ರು ಹೇಳಿದ್ರಲ್ಲ ಪ್ರಭಾಕರ್, ಯಾರೋ ಒಬ್ಬ ಬರೆದಿದ್ದಾನೆ ಆತ್ಮ ಅನ್ನೋನು ಇಲ್ಲಿದ್ದಾನೆ 11 ಗ್ರಾಮ್ ಇದ್ದಾನೆ ಅಂತ ಬರೆದಿದ್ದಾನೆ. ಅಂದರೆ ದೇಹಕ್ಕಿಂತ ಅವನಷ್ಟು ಪರಿಚ್ಛಿನ್ನ, ದೇಹವೇ ಒಂದು 50-60-70 kg 80 kg ಎಲ್ಲ ಬರುತ್ತೆ, 11 ಗ್ರಾಮ್ ಹ್ಯಾಗೆ ಕಂಡಿಡ್ನೋಪ್ಪ, ಅದು ಯಾವುದರಿಂದ ತೂಕ ಮಾಡಿದ್ನೋ, ಅದು ಯಾವ ತಕ್ಕಡಿ ಮೇಲೆ ಇಟ್ಟನೋ ಆತ್ಮನ ತೊಗೊಂಡೋಗಿ, ಅಬ್ಬಬ್ಬಬ್ಬ. ಅದನ್ನು ಪುಸ್ತಕವಾಗೂ ಬರೆದಿದ್ದಾನೆ, ಅದನ್ನು ಓದೋರು ಇರ್ತಾರೆ, ಅದನ್ನು ಓದೋದು ಏನು ಅರ್ಥ ಮಾಡ್ಕೋತಾರೋ ಆತ್ಮನ ಬಗ್ಗೆ. ಈಗಿರೋ ಅಷ್ಟು ತಪ್ಪು ತಿಳುವಳಿಕೆಗಳೇ ಸಾಕು ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಇನ್ನೊಂದಷ್ಟು ತಪ್ಪು ತಿಳುವಳಿಕೆಗಳನ್ನು ಸೇರಿಸೋದು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಆತ್ಮನ ಸ್ಥಿತಿಯು ಅನ್ನದಲ್ಲಿ ಅಂದರೆ ಅನ್ನ ವಿಪರಿಮಾಣವಾದ ದೇಹದಲ್ಲಿದೆ ಅಂದ ತಕ್ಷಣ ತಪ್ಪು ತಿಳುವಳಿಕೆ ಬರುತ್ತೆ. ಅದನ್ನ ಅನ್ನ ಅಂದರೆ ಅನ್ನವಾದ ಶರೀರದಲ್ಲಿ ತೋರಿ ಬರುವ ಬುದ್ಧಿ, ಆ ಬುದ್ಧಿಯಲ್ಲಿ ಅವನು ಇರ್ತಾನೆ. ತತ್ ಆತ್ಮತತ್ವಂ ವಿಜ್ಞಾನೇನ ವಿಶಿಷ್ಟೇನ ಶಾಸ್ತ್ರಾಚಾರ್ಯ ಉಪದೇಶ ಜನಿತೇನ ಶಮದಮ ಧ್ಯಾನ ಸರ್ವತ್ಯಾಗ ವೈರಾಗ್ಯ ಉದ್ಭೂತೇನ ಪರಿಪಶ್ಯಂತಿ ಸರ್ವತಃ ಪೂರ್ಣಂ ಪಶ್ಯಂತಿ ಉಪಲಭಂತೆ ಧೀರಾಃ ವಿವೇಕಿನಃ. ಆ ಆತ್ಮತತ್ವವನ್ನು ಹೃದಯದಲ್ಲಿ ಅಂದರೆ ಬುದ್ಧಿಯಲ್ಲಿ ತನ್ನದಾದ ಚೈತನ್ಯ ರೂಪದಿಂದ ತೋರಿಬರುತ್ತಿರುವ ಆತ್ಮತತ್ವವನ್ನು ವಿಜ್ಞಾನದಿಂದ ಅಂದರೆ ಒಂದು ವಿಶಿಷ್ಟವಾದ ವಿಜ್ಞಾನ ಅಂದರು. ವಿಶಿಷ್ಟವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಹೆಸರು. ಆ ವಿನ ಉಪಸರ್ಗ ಏನು ಹೇಳ್ತಾ ಇದೆ ಅಂದರೆ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದಿಂದ ಒಂದು ಜ್ಞಾನ ಹುಟ್ಕೊಳ್ಳುತ್ತೆ. ಆ ಜ್ಞಾನವೂ ಕೂಡ ಶುಷ್ಕ ಜ್ಞಾನವಾಗಬಾರದು, ಅದಕ್ಕೆ ಶಾಸ್ತ್ರವೇ ಹೇಳಿರುವಂತಹ ಶಮ ದಮ ಉಪರತಿ ತಿತಿಕ್ಷೆ ಅನ್ನೋ ಒಳ್ಳೆಯ ಗುಣಗಳನ್ನು, ಶಮ ಅಂದರೆ ಮನಸ್ಸಿನ ಕಂಟ್ರೋಲು, ದಮ ಅಂದರೆ ಇಂದ್ರಿಯಗಳ ಕಂಟ್ರೋಲು, ಇಂದ್ರಿಯಗಳನ್ನು ವಿಷಯಗಳಲ್ಲೇ ಮುಳುಗಿಸ್ದೇನೆ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ತೊಡಗಿಸಿ ಮನಸ್ಸನ್ನು ಕೂಡ ವಿಷಯ ಚಿಂತನೆಯಲ್ಲಿ ಮುಳುಗಿಸ್ತೇನೆ, ಪರಮಾತ್ಮನಲ್ಲಿ ಮುಳುಗಿಸೋದು ಶಮ. ಆ ಶಮ ದಮ, ಆಮೇಲೆ ಧ್ಯಾನ, ಆ ಪರಮಾತ್ಮನನ್ನೇ ತದೇಕ ಚಿತ್ತವಾಗಿ ಕುರಿತು ಚಿಂತನೆ ಮಾಡೋದು. ಈ ಧ್ಯಾನದಿಂದ ಏನಾಗುತ್ತೆ, ಹೊರಗಿನ ವಿಚಾರಗಳೆಲ್ಲ ಬಿಟ್ಟು ಹೋಗುತ್ತೆ. ಅದಾಗೇನೆ ಏನಕ್ಕೆ ಬೇಕದು, ಹೊರಗಿನ ವಿಚಾರಗಳನ್ನು ಇಷ್ಟು ದಿನ ಕೂಡಾಕೊಂಡು ಮಾಡಿರೋ ಅಂಥ ಅನುಭವಿಸಿರೋ ಅಂಥ ಸುಖ ಅಷ್ಟರಲ್ಲೇ ಇದೆ. ಈಗ ಆ ಚಿಂತನೆಯಲ್ಲಿ ಹತ್ಕೊಂಡಾಗ ಯಾವುದಾದ್ರು ಒಂದು ಕಡೆಗೆ ಮನಸ್ಸು ಹೋದಾಗ ಇನ್ನೊಂದ್ರ ಕಡೆ ಸಹಜವಾಗಿ ಬಿಟ್ಟು ಹೋಗುತ್ತಲ್ವಾ. ಹಾಗೆ ಸರ್ವತ್ಯಾಗ ಅನ್ನೋದು ಉಂಟಾಗುತ್ತೆ, ಎಲ್ಲವನ್ನೂ ಬಿಡ್ತಾನ ಅವನು, ನನಗೇನು ಬೇಡಪ್ಪ ಇದು ಅಂತ ಬರುತ್ತೆ. ಆಮೇಲೆ ಪರಮಾತ್ಮನೇ ರಸೋವೈ ಸಹ ನಿಜವಾದ ರಸಸ್ವರೂಪ, ಆನಂದ ಸ್ವರೂಪನಾಗಿರೋದ್ರಿಂದ ಅವನ ಕಡೆಗೆ ಎಷ್ಟೆಷ್ಟು ಹತ್ತತ್ರ ಹೋಗ್ತೀವಿ, ಈಗ ಅಗ್ನಿ ಹತ್ರ ಹೋದಷ್ಟು ಎಷ್ಟು ಬಿಸಿ ಬರುತ್ತಲ್ಲ, ಹಾಗೆ ಪರಮಾತ್ಮನ ಹತ್ತತ್ರ ಹೋದಾಗೇ ಆ ಸುಖ ಆನಂದ ಬೆಳೆಯೋಕ್ಕೆ ಶುರುವಾಗುತ್ತೆ.
ಹೊರಗಿನ ವಿಚಾರಗಳ ಸಪ್ಪೆ ಅನಿಸುತ್ತೆ. ಅಯ್ಯೋ, ಏಕೆಂದ್ರೆ ಇಷ್ಟು ದಿನ ಅನುಭವಿಸಿರೋದು ಗೊತ್ತಿದೆ, ಅಲ್ಲೇನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಿದೆ, ಇಲ್ಲಿ ಸಿಗೋಕ್ಕೆ ಶುರುವಾದ ತಕ್ಷಣ ಬೇಡ ಅನಿಸೋದ್ಬಿಡುತ್ತೆ. ಅದಕ್ಕೇ ವೇದಾಂತ ಅಥವಾ ನಾಮಜಪ ಭಜನೆಯಲ್ಲಿ ಸ್ವಲ್ಪವಾದರೂ ಆನಂದ ಸಿಗೋಕ್ಕೆ ಶುರುವಾದರೆ ಯಾರಾದರೂ ಬಂದು ಏನೋ ಮಾತಾಡೋಕೆ ಶುರು ಮಾಡಿದ್ರು, ಅಯ್ಯೋ ಯಾಕಪ್ಪ ಬಂದು ತಲೆ ಕೊರಿತಾರೆ ಇವರು ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ನಿನ್ನೆ ಒಬ್ಬರು ಫೋನ್ ಮಾಡಿದರು ನನಗೆ, ರಾತ್ರಿ 10 ಗಂಟೆ ಫೋನ್ ಮಾಡಿದ್ರು. ಊಟ ಆಯಿತಾ ಅಂದರು. ಹ್ಞೂ ಆಯಿತು ಅಂದೆ. ಏನು ಅಡುಗೆ ಅಂದರು. ನಾ ಏನು ಪಾಪ ಹೆಣ್ಮಕ್ಳು, ನಿಮ್ಮ ಮನೇಲಿ ಏನು ಅಡುಗೆ, ಅವನ ಮನೇಲಿ ಏನು ಅಡುಗೆ, ಅದನ್ನು ಮಾತಾಡ್ಕೊಂಡು ಕೂತ್ಕೊಳಕ್ಕೆ ಇರೋದು ಟೈಮು? ರಾತ್ರಿ 10 ಗಂಟೆ ನನಗೇನು ಕೋ ಫೋನ್ ಮಾಡಿದಾರಂತೇಳಿ. ಏನೋ ಮಾಡಿದ್ರು ಕಣ್ರಿ, ಏನು ಮರ್ತೇ ಹೋಗಿರುತ್ತೆ ಅಲ್ಲಿ, ಊಟ ಮಾಡ್ಕೊಂಡು ಮುಗಿದೋಷ್ಟು ಮರ್ತೋಗಾಗಿರುತ್ತೆ. ನಾನೇನೋ ಕೂತ್ಕೊಂಡು ಇದು ವಿವೇಕಾನಂದ ಸ್ವಾಮಿಗಳ ಕೃತಿ ಶ್ರೇಣಿ ಓದ್ತಾ ಇದ್ದೀನಿ, ಅದು ಎಷ್ಟು ಒಳ್ಳೆ ವಿಚಾರ ಬರ್ತಾ ಇದೆ. ಇವನಿಗೆ ಏನು ಅಡುಗೆ? ಮನುಷ್ಯನಿಗೆ ಅವನಿಗೆ ಯಾವುದು ಹೆಚ್ಚಿನ ವಿಷಯವೋ ಅದನ್ನೇ ಎಲ್ಲರೂ ಕೇಳ್ತಾನೆ. ನಿಮ್ಮ ಮಕ್ಕಳೇ ಆಗಿದ್ದಾರೆ, ಅವರೇ ಆಗಿದ್ದಾರೆ, ಇವರೇ ಆಗಿದ್ದಾರೆ, ಏನಿದೆ ಅಂದರೆ ನಮಗೆ ಹೊರಗಿನ ವಿಚಾರಗಳು ಸಪ್ಪೆ ಅನ್ಸೋಕ್ಕೆ ಶುರು ಆಗಬೇಕು. ಆ ಟೈಮಿಗೆ ಅದು ಬೇಕೇ ಹೊರತು ಅದೇನ ಜೀವನ. ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೇನು ಅಡುಗೆ ಮಾಡಬೇಕು, ಯಾವ್ಯಾವ ರೀತಿ ರುಚಿ ಇರಬೇಕು, ಹ್ಯಾಕ್ ತಿನ್ನಬೇಕು, ಆಮೇಲೆ ಅಯ್ಯೋ ಏನೋ ಮಾಡಿದ್ರಪ್ಪ, ಯಾಕೆ ಬೇಜಾರು ಮಾಡ್ಕೊಂಡ್ರಿ, ಏನು ಹೇಳಿ ಬಿಡ್ತಾನೇ ಇಲ್ಲ. ಅಯ್ಯೋ ಏನೋ ಒಂದು ಮಾಡಿದ್ರು ಕಣ್ರಿ, ಏನೋ ತಿಂದು ಬಂದ್ವಿ, ಈಗ ನಾನು ಓದ್ತಾ ಇದ್ದೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಫೋನ್ ಇಟ್ಟೆ ನಾನು. ಅಷ್ಟೆ, ಶಮಾದಮ ಧ್ಯಾನ, ಆಮೇಲೆ ಅದರಿಂದ ಸರ್ವತ್ಯಾಗ. ಎಲ್ಲಿ ನಮಗೆ ಪರಮಾತ್ಮನಲ್ಲಿ ಧ್ಯಾನ ಉಳಿಯುತ್ತೋ ಹೊರಗಿನ ವಿಚಾರಗಳ ಸಪ್ಪೆ ಅನ್ಸೋಕ್ಕೆ ಶುರುವಾಗುತ್ತೆ, ಬಿಟ್ಟೇ ಬಿಡ್ತಾನೆ. ಅದನ್ನೇ ನಾವು ವೈರಾಗ್ಯ, ವಿರಾಗ, ಅದರಲ್ಲಿ ಆಸೆ ಇಲ್ಲ ಅಂತ. ರಾಗ ಅಂದ್ರೇನು? ರಂಜಯತಿ ಅಥವಾ ರಂಜನಂ ರಾಗ, ಅದರಲ್ಲಿ ಅಂಟ್ಕೊಳ್ಳೋದು ಅಂತ ಹೊರಗಿನ ವಿಚಾರಗಳಲ್ಲಿ. ಅದರ ಹೊರಗಿನ ವಿಚಾರಗಳು ಅಂಟ್ಕೋಬೇಕು ಅಂತಲೇ ಅನ್ಸಲ್ಲ. ಏನಿದೆ ಅಲ್ಲಿ ಅಂಟ್ಕೊಳ್ಳೋಕ್ಕೆ? ಇಷ್ಟು ದಿನ ಅಂಟ್ಕೊಂಡು ಏನು ಪಡ್ಕೊಂಡಿದ್ದೀವಿ? ಈಗ ಫ್ರಸ್ಟ್ರೇಷನ್ನೇ ಶುರುವಾಗೋಗಿದೆ ಈ ವಿಚಾರದಲ್ಲಿ. ಹೀಗೆಲ್ಲಾದರೂ ಒಂದು ಕಡೆ ಸುಖ ಸಿಗುತ್ತೆ ಅನ್ನೋ ನೋಡ್ತಾ ಇರೋಣ. ಅದು ಬಿಟ್ಟು ಮತ್ತೆ ಇದರಲ್ಲೇ ಅಂಟ್ಕೊಳ್ಳೋಕೆ ಬಂದರೆ ನಮ್ಮಂಥ ದಡ್ರಿನ್ ಯಾರೂ ಇಲ್ಲ. ಅದರಿಂದ ಹುಟ್ಟಿಕೊಂಡಂತಹ ಒಂದು ಜ್ಞಾನ ಅದು ಅಂದರು. ಶಮದಮ ಧ್ಯಾನ ಸರ್ವತ್ಯಾಗ ವೈರಾಗ್ಯಗಳಿಂದ ಹುಟ್ಟಿಕೊಂಡು, ಮೊದಲು ಅದು ಹುಟ್ಕೋಬೇಕು ಅಂದರೆ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ ಇರಬೇಕು, ಗೊತ್ತಿರಬೇಕಲ್ಲ. ಆ ವಿಷಯನೇ ಕಿವಿಗೆ ಬೀಳಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಅದಾದಾಗ ಅದರಿಂದ ಒಂದು ಜ್ಞಾನ ಹುಟ್ಕೊಳ್ಳುತ್ತಲ್ಲ, ಆ ವಿಶಿಷ್ಟವಾದ ಜ್ಞಾನದಿಂದ ಪರಿಪಶ್ಯಂತಿ ಅಂದರೆ ಎಲ್ಲ ಕಡೆಲ್ಲೂ ನೋಡೋಕ್ಕೆ ಶುರು ಮಾಡ್ತೀವಿ ಅವನ್ನ. ಮೊದಲು ಪರಮಾತ್ಮನನ್ನು ಇಲ್ಲಿ ತನ್ನದಾದ ರೂಪದಲ್ಲಿ ತಿಳಿದುಕೊಂಡ್ರೆ ಅವನನ್ನು ಎಲ್ಲ ಕಡೆಲ್ಲೂ ನೋಡೋಕ್ಕೆ ಶಕ್ತಿ ಬರುತ್ತೆ ನಮಗೆ. ಡಿ ಸಿಯ ಪವರನ್ನು, ಡಿ ಸಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಾನು ಅವನ ಪವರನ್ನು ಎಲ್ಲ ಕಡೆಲ್ಲೂ ತಿಳ್ಕೊಳಕ್ಕೆ ಬರುತ್ತೆ. ಗೊತ್ತಿದೆ ನನಗೆ, ಓಹೋ ಸಿ ಎಂ ಪವರ್ ಏನು, ಪಿ ಎಂ ಪವರ್ ಏನು ಅಂತ ಅದರ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆ ಸ್ಥಾನಕ್ಕೆ ಏನು ಬೆಲೆ ಇದೆ, ಅದಕ್ಕೆ ಏನು ಶಕ್ತಿ ಇದೆ ಅಂತ ಗೊತ್ತಾದರೆ ಪಿ ಎಂ ಪವರ್ ಏನು ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗುತ್ತೆ. ಅಲ್ಲೇ ಹೋಗಿ ತಿಳ್ಕೊಬೇಕಾದೇನಿಲ್ಲ, ಆದರೆ ಮೊದಲು ಅಲ್ಲೇ ತಿಳ್ಕೊಬೇಕು. ಅವನದಾದ ರೂಪವನ್ನು ಅಲ್ಲೇ ಅರ್ಥ ಮಾಡ್ಕೋಬೇಕು. ಹೇಗೋ ಹಾಗೆ ಪರಿಪಶ್ಯಂತಿ ಅಂದರೆ ಒಂದು ಸಲ ಪರಮಾತ್ಮನನ್ನು ಅಲ್ಲಿ ಹೃದಯದಲ್ಲಿ ತನ್ನದಾದ ರೂಪದಿಂದ ಅರ್ಥ ಮಾಡ್ಕೊಂಡ್ಮೇಲೆ ಸಂಪೂರ್ಣ ಸರ್ವತಃ ಪಶ್ಯಂತ ಎಲ್ಲ ಕಡೆಯಲ್ಲೂ ಅವನೇ ಕಾಣೋಕ್ಕೆ ಶುರು ಮಾಡ್ತಾನೆ. ಇಷ್ಟು ದಿನ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣೋ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಹಾಗೆ ಸರ್ವತಃ ಪೂರ್ಣ ಪಶ್ಯಂತೆ, ಆ ಪರಮಾತ್ಮನು ಇಷ್ಟು ದಿನ ಸ್ವಲ್ಪ ಹಾಳಾಗಿದ್ದ, ಇವಾಗ ಸರಿಯಾದ, ಹಾಗೆಲ್ಲ ಅನ್ಸಲ್ಲ. ಅವನು ಯಾ ಪೂರ್ಣಮದಃ ಪೂರ್ಣಮಿದಂ, ಯಾವಾಗಲೂ ಅವನು ಪರಿಪೂರ್ಣನೇ, ಏನೂ ಆಗೇ ಇಲ್ಲ, ನಾನು ಸುಮ್ಮನೆ ನನ್ನ ಮೇಲೆ ಇಲ್ಲದೇ ಇರೋ ಭಾವಗಳನ್ನು ಆರೋಪ ಮಾಡಿಕೊಂಡಿದ್ದೆ ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ. ಅವರು ಧೀರರು, ವಿವೇಕಿಗಳು. ಹಾಗೆ ಯಾರು ಕಂಡ್ಕೋತಾರೋ, ಹೃದಯದಲ್ಲಿ ತನ್ನದಾದ ರೂಪದಿಂದ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆ ಯಾವ ತತ್ವ ಇದೆಯೋ ಅದೇ ಇಡೀ ಜಗತ್ತಿನ ರೂಪದಲ್ಲಿ ತೋರು ಬರ್ತಾ ಇರೋ ತತ್ವ, ಇದು ಯಾವುದೂ ಅವನಿಗಿಂತ ಬೇರೆ ಆಗಿಲ್ಲ ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವರು ಧೀರರು, ವಿವೇಕಿ. ಇದು ಅಲ್ಲಿ ಅರ್ಥ ಮಾಡ್ಕೋ, ಇದು ಜ್ಞಾನದಲ್ಲಿ ಹೇಳ್ತಾ ಇರೋದು, ಇದು ತಕ್ಕಂಥ ನಿಷ್ಕರ್ಷ ಅಲ್ಲೇ ಕಟ್ಟ. ಅದಾಗಲಿಲ್ಲ ಅಂದರೆ ಈ ಕಡೆಯಿಂದಲೇ ಹೋಗೋ, ಇದೆಲ್ಲವೂ ಪರಮಾತ್ಮನೇ ಪರಮಾತ್ಮನೇ ಶಾಸ್ತ್ರ ಹೇಳ್ತಾ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಸಾಧನೆ ಮಾಡಿರೋ ಮಹಾತ್ಮರು ಕಂಡುಹಿಡ್ಕೊಂಡಿದ್ದಾರೆ. ಆದ್ದರಿಂದ ಇದೆಲ್ಲ, ಆಮೇಲೆ ಅವರ್ಯಾರು ನಮಗಿಂತ ದೂರವಲ್ಲ, ಆಪ್ತರು ನಮಗೆ, ಸಚ್ಚಿದಾನಂದ ಸ್ವಾಮಿಗಳು ನಮಗೆ ಅತ್ಯಂತ ಆಪ್ತರು, ನಮ್ಮ ಹತ್ತಿರದವರೇ ಹೊರತು ನಮಗೆ ಸುಳ್ಳು ಹೇಳಿ ಅವ್ರಿಗೇನೂ ಆಗಬೇಕಾಗಿಲ್ಲ. ಅವರು ಅದನ್ನು ಪಾಡ್ಕೊಂಡು ಆ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸಿದ್ದಾರೆ. ಆದ್ದರಿಂದ ನಿನಗೆ ಭಾವನೆ ಇಲ್ಲಾದರೂ ಅದನ್ನು ಮಾಡು, ಇದೆಲ್ಲವೂ ಪರಮಾತ್ಮನೇ ಅನ್ನೋ ಭಾವನೆನಾದರೂ ಬೆಳೆಸ್ಕೋ, ಆವಾಗ ಆ ಕಡೆಗೆ ಹೋಗೋಕ್ಕೆ ಅನುಕೂಲವಾಗುತ್ತೆ. ಒಮ್ಮೆ ಅಲ್ಲಿ ತಿಳಿದುಕೊಂಡು ಇದೆಲ್ಲವೂ ಪರಮಾತ್ಮನ ಪ್ರತಿಫಲವೇ ಅಂತ ತಿಳ್ಕೊಳ್ಳೋದು ಜ್ಞಾನಿಗಳು.
ಅದಾಗಲಿಲ್ವೋ ಭಾವನೆ ಮಾಡು. ಇಲ್ಲಿ ಭಾವನೆ ಮಾಡೋದು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಇಲ್ಲಿ ಭಾವನಾ ಪ್ರಕರಣ ಅಲ್ಲ, ಇದು ಉಪಾಸನಾ ಪ್ರಕರಣ ಅಲ್ಲ. ಆನಂದ ರೂಪಂ ಆನಂದ ಸರ್ವಾನರ್ಥ ದುಃಖಾಯಾಸ ಪ್ರಹೀಣಂ ಅಮೃತಂ ಯದ್ ವಿಭಾತಿ ವಿಶೇಷೇಣ ಸ್ವಾತ್ಮನ್ಯೇವ ಭಾತಿ ಸರ್ವದಾ. ಆನಂದ ರೂಪವಾಗಿ ಅಂದರೆ ಯಾವುದೇ ರೀತಿಯ ಅನರ್ಥವಿಲ್ಲದ ಸರ್ವ ಅನರ್ಥ ಅನರ್ಥಗಳೆಲ್ಲವೂ ದುಃಖವೆಲ್ಲವೂ ಅನರ್ಥವೇ ಅಥವಾ ಅನರ್ಥವೆಲ್ಲವೂ ದುಃಖವೇ. ಆ ದುಃಖವೆಂಬ ಆಯಾಸ ಏನಿದೆ ಅದನ್ನು ಬಿಟ್ಟುಕೊಂಡಂತಹ ಅಮೃತ ಸ್ವರೂಪ ಅನ್ನೋದೇನಿದೆ ಅದು ತನ್ನದಾದ ರೂಪದಲ್ಲಿ ವಿಶೇಷವಾಗಿ ತನ್ನ ರೂಪದಲ್ಲಿ ಏನು ಬೆಳಗ್ತಾ ಇದೆ, ಸರ್ವದಾ ಬೆಳಗ್ತಾ ಇದೆ. ಅದು ನಾನು ಬೆಳಗ್ತಾ ಇಲ್ಲ ಅಂತ ಅನ್ಕೋತಾ ಇರೋದು ಅವನು ಬೆಳಕಲ್ಲೇ ಅಲ್ವೇ. ಮೋಡ ಮುಚ್ಕೊಂಡಿದೆ ಸೂರ್ಯನನ್ನು, ಮೋಡ ಮುಚ್ಕೊಂಡಿದೆ, ಸೂರ್ಯ ಕಾಣ್ತಾ ಇಲ್ಲ ಅಂತ ಅನ್ಕೋತಾ ಇರೋದು ಸೂರ್ಯನ ಬೆಳಕಲ್ಲೇ ಅಲ್ವೇ. ಸೂರ್ಯನ ಬೆಳಕಿಲ್ಲ ಅಂದರೆ ಸೂರ್ಯನನ್ನು ಮೋಡ ಮುಚ್ಚಿಕೊಂಡಿದೆ ಅಂತ ಕಾಣಿಸಿದ್ಯ ಯಾರದಕ್ಕೆ, ಯಾವುದರಿಂದ? ಆ ತತ್ವ ನನಗೀಗೇನೂ ಗೊತ್ತಾಗ್ತಾ ಇಲ್ಲ ಕಣ್ರಿ, ನಮಗೆ ವೇದಾಂತ ವಿಚಾರ ಏನೂ ಅರ್ಥ ಆಗ್ತಾ ಇಲ್ಲ, ಆನಂದ ಸ್ವರೂಪವೂ ಅರ್ಥ ಆಗ್ತಾ ಇಲ್ಲ, ಜ್ಞಾನ ಸ್ವರೂಪವೂ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇರೋದು ಅವನು ಬೆಳಕಲ್ಲೇ. ಅದು ಯಾವಾಗಲೂ ಬೆಳಗ್ತಾ ಇರೋದೇ, ಬೆಳಗದೇ ಇರೋ ಕಾಲವೇ ಇಲ್ಲ. ಹೀಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಬೆಳಗದೇ ಇರೋ ಕಾಲ ಇಲ್ಲ, ಜ್ಞಾನ ಬೆಳಗಲ್ಲ, ಜ್ಞಾನಕ್ಕೆ ಗೊತ್ತಾಗಲ್ಲ. ಶಬ್ದಕ್ಕೆ ಅರ್ಥ ಏನಪ್ಪ? ಎಲ್ಲವನ್ನೂ ಗೊತ್ತು ಮಾಡ್ಕೊಳ್ಳೋದೆ ಜ್ಞಾನವಾದ ಮೇಲೆ, ಜ್ಞಾನ ಸ್ವರೂಪನ ನಾನು ಅಂತಾದ ಮೇಲೆ ನಾನೇನು ಜಡ ಅಲ್ಲ, ನಾನು ದೇಹಾದಿಗಳಲ್ಲ, ಈ ದೇಹಾದಿಗಳು ಬಿದ್ದೋದ್ರೂ ನನಗೇನೂ ಆಗಲ್ಲ, ನಾನು ಚೈತನ್ಯ ಸ್ವರೂಪನೇ. ಆ ಚೈತನ್ಯ ಸ್ವರೂಪಕ್ಕೆ ಗೊತ್ತಾಗಲ್ಲ ಶಬ್ದಕ್ಕರ್ಥ ಏನು? ಗೊತ್ತಾಗಲ್ಲ ಗೊತ್ತಾಗ್ತಾ ಇರುತ್ತಷ್ಟೆ. ಗೊತ್ತಾಗಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೋತಾ ಇರ್ತಾನೆ ಹೊರತು ಗೊತ್ತಾಗಲ್ಲ ಅನ್ನೋ ಶಬ್ದವೇ ಅರ್ಥ ಇಲ್ಲ. ಅದರಿಂದ ಯಾವಾಗಲೂ ಸರ್ವದಾ ಅಂದರೆ ಯಾವಾಗಲೂ ತನ್ನ ರೂಪದಲ್ಲಿ, ನಮ್ಮಲ್ಲಿಯೇ, ನಮ್ಮ ಸ್ವರೂಪದಲ್ಲಿಯೇ ಆ ಆನಂದ ರೂಪವು ಯಾವುದೇ ದುಃಖವಿಲ್ಲದ, ಅನರ್ಥಗಳು ದುಃಖಗಳು ಯಾವುದೂ ಇಲ್ಲದಂತಹ ತನ್ನದಾದ ರೂಪದಲ್ಲಿ ಅದು ಬೆಳಗ್ತಾನೇ ಇರುತ್ತೆ. ಹಾಗೆ ಬೆಳಗ್ತಾ ಇರುತ್ತೆ ಅಂತ ನಾನು ಹಾಗೇ ತಿಳ್ಕೊಬೇಕು. ಇದು ಉಪದೇಶ, ಆ ಉಪದೇಶ. ನೀನು ಅವನನ್ನು ದೇಹೇಂದ್ರಿಯಗಳಲ್ಲಿ ತಿಳ್ಕೊಳಕ್ಕಾಗಲ್ಲ ಅಂದರೆ ನಮ್ಮನ್ನು ಧೃತಿಗೆಡಿಸ್ತಾ ಇಲ್ಲ. ನೀವು ದೇಹೇಂದ್ರಿಯಗಳನ್ನು ಇಟ್ಕೊಂಡು ಪರಮಾತ್ಮನ ತಿಳ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದು ಅಥವಾ ಅವನ ದೌರ್ಬಲ್ಯತೆನೋ ಅವನಿಗಾಗಿ ತೋರ್ಕೊಳಕ್ಕಾಗಲ್ಲ ಅಂತ ಹಾಗೆ ಹೇಳ್ತಾ ಇಲ್ಲ, ಉಪದೇಶ ಹೇಳ್ತಾ ಇದೆ. ಅವನನ್ನು ದೇಹೇಂದ್ರಿಯಗಳಿಂದ ವಿಷಯವಾಗಿ ತಿಳ್ಕೊಳ್ಳೋದನ್ನು ಬಿಟ್ಬಿಡಿ, ಅವನನ್ನು ಅವನಾದ ರೂಪದಲ್ಲಿ ತಿಳ್ಕೊಳ್ಳಿ. ಅವನು ಜ್ಞಾನ ರೂಪನೋ ಆನಂದ ರೂಪನೋ ನಮ್ಮ ಸ್ವರೂಪದಲ್ಲಿಯೇ ಯಾವಾಗಲೂ ಸರ್ವವ್ಯಾಪಕವಾದ ತತ್ವವಾಗಿದ್ದಾನೆ ಅಂತ ಅವನನ್ನು ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ಆಮೇಲೆ ನೋಡಿ, ಕಾಣೋದೆಲ್ಲವೂ, ಕೇಳೋದೆಲ್ಲವೂ, ಮುಟ್ಟೋದೆಲ್ಲವೂ, ಮೂಸೋದೆಲ್ಲವೂ ಎಲ್ಲವೂ ಆ ಪರಮಾತ್ಮನೇ ಅಂತ ಅರ್ಥ ಆಗುತ್ತೆ. ಹೀಗೆ ಅರ್ಥ ಆಗಲಿಲ್ಲ ಅಂದರೆ, ಹೀಗೆ ಇದು ತಿಳ್ಕೊಳ್ಳೋಕೆ ಕಷ್ಟ ಅನಿಸಿದರೆ, ಏನು ಕಾಣಿಸ್ತಾ ಇದೆಯೋ, ಏನು ಕೇಳಿಸ್ತಾ ಇದೆಯೋ, ಏನು ವಾಸನೆ ಬರ್ತಾ ಇದೆಯೋ, ಏನು ಮುಟ್ತಾ ಇದೀವೋ, ಏನು ತಿಂತಾ ಇದೀವೋ, ಇದೆಲ್ಲವೂ ಪರಮಾತ್ಮನೇ ಭಾವನೆ ಮಾಡೋದು. ಒಂದಷ್ಟು ವರ್ಷಗಳ ಭಾವನೆಯಿಂದ ಮನಸ್ಸು ಆ ಟ್ರ್ಯಾಕಿಗೆ ಬರುತ್ತೆ. ಅದಕ್ಕೆ ನೋಡೋದು ಆಮೇಲೆ ಶುರುವಾಗುತ್ತೆ, ಓಹೋ ನೋಡೋದೆಲ್ಲವೂ ಪರಮಾತ್ಮನೇ, ಕೇಳೋದೆಲ್ಲವೂ ಪರಮಾತ್ಮನೇ ಅಂತ. ಅದು ಪರಿಪೂರ್ಣತೆ ಅಲ್ಲ. ಮತ್ತೆ ನೋಡೋದನ್ನು ಉಳಿಸ್ಕೊಂಡೋದೆಲ್ಲವೂ ಪರಮಾತ್ಮನೇ ಅಂತ ಹೇಳೋದು ಪರಿಪೂರ್ಣತೆಯೇನಲ್ಲ. ಆದ್ದರಿಂದ ಯಾವ ಸ್ಥಿತಿಗೆ ತಲುಪುತ್ತೆ ಅಂದರೆ, ಪರಮಾತ್ಮನನ್ನು ಬಿಟ್ಟು ಇನ್ನೊಂದೂ ಯಾವುದಾದ್ರು ಚಿಂತೆ ಬಂದ ತಕ್ಷಣ ಅಲ್ಲೇ ಹೊಡೆದಾಕತ್ತದು. ಸತ್ಯ ಅಲ್ಲ ಅದು. ಈ ಕನಸಿನ ಬಗ್ಗೆ, ಕನಸು ಮುಗಿದೋಯ್ತು ಅಂತ ಇಟ್ಕೊಳ್ಳಿ, ಕನಸಿನ ಬಗ್ಗೆ ಏನು ಚಿಂತನೆ ಬಂದರೂ ಈ ಜ್ಞಾನ ಕಚ್ಚಂತ ಸುಳ್ಳು ಅನ್ನೋದು ಅಲ್ಲ. ಕನಸಲ್ಲಿ ಒಂದು ಚಿನ್ನದ ಕೊಡ ಸಿಕ್ಕಿತ್ತು, ಅದು ಒಂದನ್ನು ಹೊರಗಡೆ ತರ್ಬೋದಾಗಿತ್ತಲ್ಲ ಅಂದರೆ, ಈ ಜ್ಞಾನ ಇದೆಯಲ್ಲ ಕನಸು, ಇದಿಷ್ಟು ಕನಸು ಅಂತ ಗೊತ್ತು ಮಾಡಿದೆಯಲ್ಲ, ಅದು ಸುಳ್ಳು ಅಂತ ಗೊತ್ತು ಮಾಡಿದೆಯಲ್ಲ, ಒಂದನ್ನಾದರೂ ಸತ್ಯ ಅಂತ ಉಳಿಸ್ಕೊಳತ್ತಾ? ಕಚ್ ಅದು ಬೇಕಿಲ್ಲ, ಅದು ಸುಳ್ಳು. ಹಾಗೆ ಅರ್ಥ ಮಾಡಿಸುತ್ತದು. ಹಾಗೆ ಅರ್ಥ ಮಾಡಿಸೋದಕ್ಕೆ ಮೊದಲು ಭಾವನೆ ಬೇಕು, ಮನದ್ದು ಶಾಸ್ತ್ರೋಕ್ತ ಕ್ರಿಯೆಗಳು ಬೇಕು, ಶಾಸ್ತ್ರೋಕ್ತ ಅನುಷ್ಠಾನಗಳಲ್ಲೂ ಒಳಗಾಗಬೇಕು. ನಾನು ಹೇಳಿದ್ನಲ್ಲ ಇವತ್ತು, ಶಾಸ್ತ್ರೋಕ್ತ ಅನುಷ್ಠಾನಗಳನ್ನು ನಾವು ಮಾಡಲ್ಲ, ನಾವು ಲೌಕಿಕರಾಗಿದ್ದೀವಿ ಅಂದಾಗಲೂ ನಾವು ಶಾಸ್ತ್ರದ ಮರ್ಯಾದೆ ಏನು ಮೀರೋಕ್ಕಾಗಲ್ಲ, ಅದಕ್ಕೆ ಫಲ ಅನುಭವಿಸ್ತೀವಿ ನಾವು. ನಾನು ಅದನ್ನೇ ಇವತ್ತು ಹೇಳಿದ್ದು, ಕಾನೂನಿನ ಚೌಕಟ್ಟಲ್ಲೇ ಯಾವಾಗಲೂ ಬಿದ್ದಿರ್ತೀವೋ ನಾವು. ಈಗ ಸಾಮಾನ್ಯವಾಗಿ ಬದುಕೋರಿಗೆ ನಾವೇನು ಕಾನೂನನ್ನು ಅನುಸರಿಸ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬೋದು. ಹಾಗೆ ಅನಿಸೋವಾಗಲೂ ಕಾನೂನಲ್ಲೇ ಮೂರು ಕೆಟಗರಿ ಮಾಡಿರುತ್ತೆ, ಅತ್ಯಂತ ಉತ್ತಮರು, ಮಧ್ಯದವರು, ಕೆಳಗಿನವರು, ಅಥವಾ ಬಡವರು, ಮಿಡ್ಲ್ ಕ್ಲಾಸ್ನವರು. ಇದು ನಮ್ಮ ಜೀವನಕ್ಕೋಸ್ಕರ ನಾವೇನೋ ಮಾಡ್ಕೋತಾ ಇದ್ದೀವಿ, ನಾವು ಅನ್ಕೋತಾ ಇದ್ದೀವಿ, ಅದು ಕಾನೂನಿನ ಇದನ್ನು ಮೀರಿರಲ್ಲ. ಅದು ಮೀರಿದ ತಕ್ಷಣ ಶಿಕ್ಷೆ ಬಿದ್ದೇ ಬೀಳುತ್ತೆ ನನಗೆ.
ಹೇಗೊ ನಾವೀಗ ನಾವೇನು ಶಾಸ್ತ್ರವನ್ನು ಅನುಸರಣೆ ಮಾಡಲ್ಲ, ನಾವು ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ, ನಾವು ಲೌಕಿಕವಾಗಿ ಇದೇ ಸುಖ ಅಂತ ಅಂದ್ಕೊಂಡಾಗಲೂ ಶಾಸ್ತ್ರದ ಮರ್ಯಾದೆಯನ್ನು ಮೀರಿಲ್ಲ ನಾನು. ಅದಕ್ಕೆ ಬೇಕಾದ ಫಲವನ್ನು ಅನುಭವಿಸೇ ಅನುಭವಿಸ್ತೀನಿ ನಾನು ಅಷ್ಟೇ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.